ಹಾಯ್, ಕುಂದೂಬರ ಭಾಷೆ ಮಾತಾಡ್ರಿ. 6 PM ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247. ಕುಂದಾಪುರ ಭಾಷೆ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯ ಹೊಂದಿದೆ, ಒಂದು ಸೊಗಡಿದೆ, ಒಂದು ಅಂಧತ್ವ ಇದೆ, ಒಂದು ಖುಷಿ ಇದೆ. ಅದು ಯಾಕೆ? ಮರಾಠಿ ತುಳು ನಂತರ ಹೈಯೆಸ್ಟ್ ಕಾಮಿಡಿ ಮಾಡುವಂಥ ಒಂದೇ ಒಂದು ಭಾಷೆ ಅಂತ ಹೇಳಿದ್ರೆ ಕನ್ನಡದ್ದು ಕುಂದಾಪುರ ಕನ್ನಡ. ಮಾತನಾಡಲಿಕ್ಕೆ ಸ್ವಲ್ಪ ಕಷ್ಟ, ಯಾವಾಗ ಒಮ್ಮೆ ಅದರ ರುಚಿ ಸವಿತೀರಿ ಮತ್ತು ನೀವು ಬಿಡೋದಿಲ್ಲ. ಕುಂದಾಪುರ ಭಾಷೆ ಅಂದರೆ ನನ್ನ ಮಟ್ಟಿನಲ್ಲಿ ಹಲಸಿನಕಾಯಿ ಇದ್ದ ಹಾಗೆ, ಅದು ಹೊರಗಿನಿಂದ ರಫ್, ಒಳಗೊಳ ಹೋದಂತೆ ಸಿಹಿ ಸಿಹಿ. ಆಗಸ್ಟ್ 1 ಆಷಾಢದ ಅಮಾವಾಸ್ಯೆ, ಆ ದಿವಸ ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಅವರು ಆಚರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ತಯಾರಿ ನಡೀತಿದೆ. ಸಾಕಷ್ಟು ಅವರ ಬ್ಯಾನರ್ಗಳು ವೈರಲ್ ಆಗಿವೆ. ಎಲ್ಲರ ಮಾತಿನಲ್ಲಿ ಆಗಸ್ಟ್ 1 ನಿರೀಕ್ಷೆಯಲ್ಲಿದ್ದಾರೆ. ನಮ್ಮೊತ್ತಿಗೆ ಇದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ವಸಂತ ಗಿಳಿಯಾರು, ಖ್ಯಾತ ಪತ್ರಕರ್ತರು, ಪ್ರವರ್ತಕರು, ಜನಸೇವಾ ಟ್ರಸ್ಟ್, ಜೊತೆಗೆ ಉದಯ ಶೆಟ್ಟಿ, ಖ್ಯಾತ ಬರಹಗಾರರು. ಸರ್, ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವಸಂತ ಗಿಳಿಯರು. ಇದು ಈ ಕಾನ್ಸೆಪ್ಟನ್ನು ಜನರು ಒಂದು, ಇದು 3ನೇ ಮೊದಲ ವರ್ಷ ಆಗಿದೆ ಬೈಂದೂರಲ್ಲಿ, 2ನೇ ಕುಂದಾಪುರದಲ್ಲಿ ಮಾಡಿದ್ರಿ, ಈ ವರ್ಷ ಎಲ್ಲಿ ಅಂತ ಪರ್ಟಿಕ್ಯುಲರ್ ಪ್ಲೇಸ್ ಇಲ್ಲ. ನಮ್ಮ ಹತ್ರ ಕೇಳುವಾಗ ನಾವು ಕುಂದಾಪುರ ಕುಂದಾಪುರ ಅಂತ ಹೇಳ್ತೇವೆ. ಇದು ಏನು ವಿಷಯ, ಈ ಸಮಸ್ಯೆ ಏನಿಗೆ, ಯಾವಾಗ ಪ್ರಾರಂಭವಾಯಿತು, ಯಾಕೆ ಪ್ರಾರಂಭವಾಯಿತು, ಮತ್ತು ವಿಶ್ವ ಕನ್ನಡ ಕುಂದಾಪುರ ಕನ್ನಡ ದಿನ ಯಾಕೆ ಬೇಕು? ಸರ್, ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಬಟ್ ಯಾವಾಗ ಪ್ರಾರಂಭ ಆಯಿತು ಅನ್ನೋ ಪ್ರಶ್ನೆ ನೀವು ಹೇಳಿದ್ರೆ, ಈ ಹಿಂದೆ 2 ಆಗಿದೆ ಅಂತ ಹೇಳಿ, 2 ಆಗಲಿಲ್ಲ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಈ ವರ್ಷ ಆದಿಯಾಗಿ ಮೊದಲಾಗಿ ಆಷಾಢ ಅಮಾವಾಸ್ಯೆ, ನಮ್ಮಲ್ಲಿ ಆಷಾಢಿ ಅಮಾವಾಸ್ಯೆ ಅಂತೇಳಿ, ಕುಂದಾಪುರ ಕನ್ನಡದಲ್ಲಿ ಅಮಾಸಿ ಅಮಾಸಿ, ಅದು ದೇಸಿ ಭಾಷೆಯಲ್ಲಿ ಹಂಗೆ ಆಷಾಢಿ ಅಮಾಸಿಗೆ ಕರ್ನಾಟಕ ಅಮಾವಾಸ್ಯೆಯನ್ನ ಈ ಕಡೆ ಎಲ್ಲ ಹಾಲೆ ಕತ್ತೆ ಮಾಡಿ, ಕವಲ್ ಕತ್ತೆ ನಮ್ಮ ಕಡೆ ಕವಲ್ ಕತ್ತೆ ಅಂತೇಳಿ ಹೇಳ್ತಾರೆ, ಹಾಲೆ ಕತ್ತೆ ಕಷಾಯ ಅಂತೇಳಿ ಆಟಿ ಅಮಾವಾಸ್ಯೆ ಅಂತ ಹೇಳ್ತೀರಿ. ಆ ಕರ್ನಾಟಕ ಅಮಾವಾಸ್ಯೆ ದಿವಸ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಈ ವರ್ಷ ಮೊದಲ ಬಾರಿ ಆರಂಭಗೊಳ್ಳುತ್ತಾ ಇದೆ. ಬಹಳ ವಿಶ್ವದಾದ್ಯಂತ ಇರುವಂಥ, ಜಗದಗಲ ಹಂಚಿ ಹೋಗಿರುವಂಥ ಕುಂದಾಪುರ ಕನ್ನಡಿಗರು ಈ ಬಹಳ ಸಂಭ್ರಮದಲ್ಲಿ ಭಾಷೆಯ ಉತ್ಸವವನ್ನು ಮಾಡಲಿಕ್ಕೆ ತಯಾರಿಯಲ್ಲಿದ್ದಾರೆ. ಇದಕ್ಕೆ ಎಲ್ಲೋ ಒಂದು ಕಮಿಟಿ, ಎಲ್ಲೋ ಒಂದು ಸಂಸ್ಥೆ, ಯಾವುದೋ ಒಂದು ಸಂಘ ಸಂಸ್ಥೆ ಅಥವಾ ಯಾವುದೋ ಒಂದು ವ್ಯಕ್ತಿ ಇಂದ ಇದು ರೂಪಿತಗೊಂಡಿರುವಂಥದ್ದಲ್ಲ. ಇದಕ್ಕೆ ವಿಶಾಲವಾದಂಥ ವ್ಯಾಪ್ತಿ ಇದೆ. ಒಳ್ಳೆ ಮನಸ್ಸುಗಳು ಒಂದಷ್ಟು ಸೇರಿ ಒಂದು ಭಾಷೆಯನ್ನು ಮತ್ತೆ ಪುನರ್ಮನನ ಮಾಡಿಕೊಳ್ಳುವ, ಭಾಷೆ ಒಂದು ಮಸುಕು ವಜ್ರದಂತೆ ಇರುವಂಥದ್ದು ನಮ್ಮ ಕುಂದಾಪುರ ಕನ್ನಡ, ಆ ಮಸುಕು ವಜ್ರದಂತಿರುವ ಭಾಷೆಗೆ ಮೆರುಗನ್ನು ಕಾಲದಿಂದ ಕಾಲಕ್ಕೆ ಒಂದಷ್ಟು ಜನ ಕೊಡ್ತಲೇ ಬಂದಿದ್ದಾರೆ. ಅದನ್ನು ತುಂಬ ಹಿಂದಿನಿಂದಲೂ ಎ ವಿ ನಾವ್ಡ್ರ್ ಇರ್ಬೋದು, ಗಾಯತ್ರಿ ನಾವ್ಡ್ರ್ ಇರ್ಬೋದು, ಚಂದ್ರಶೇಖರ ಹೊಳ್ಳ್ರ ಇರ್ಬೋದು, ಹಾಗೆ ತುಂಬ ಜನ ಪಾನಮಯ್ಯ ಅವರು, ಅವರೆಲ್ಲ ಕಾಲದಿಂದ ಕಾಲಕ್ಕೆ ಈ ನುಡಿಯ ಬೆಡಗಿಗೆ ಸೇವೆಯನ್ನು ಕೊಡ್ತಾ ಬಂದರು, ಈ ಮಸುಕು ವಜ್ರಕ್ಕೆ ಹೊಳಪನ್ನು ಕೊಡ್ತಾ ಬಂದರು. ನಂತರದ ಕಾಲಘಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು. ರವಿ ಬಸ್ರೂರು, ನಮ್ಮ ಬಸ್ರೂರ್ನ ದೊಡ್ಡ ಖ್ಯಾತ ಸಂಗೀತ ನಿರ್ದೇಶಕರು, ಅನಿತಾ ಓ ಅನಿತಾ ಅಂಥೇಳಿ ಕುಂದಾಪುರ ಕನ್ನಡದಲ್ಲಿ ಅವ್ರು ಗರ್ಗರ್ ಮಾಡ್ಲ ಮತ್ತು ಬಿಲೆಂಡರ್ ಅಂತೇಳಿ ಫಿಲ್ಮ್ ಮಾಡಿದರು. ಆ ಅನಿತಾ ಓ ಅನಿತಾ ಅನ್ನೋ ಹಾಡಿನ ಮೂಲಕ ಪಣಕ ಮಕ್ಕಳಂತೇಳಿ ಎಲ್ಲ ಒಂದು ಹಾಡೆಲ್ಲ ಬಂತು. ಅದರ ನಂತರ ಕುಂದಾಪುರ ಕನ್ನಡದ ಬಗ್ಗೆ ಬರುವ ಹಾಡುಗಳ ಸಂಖ್ಯೆಯು ಜಾಸ್ತಿ ಆಗ್ತಾ ಹೋಗ್ತು, ಮತ್ತೆ ಕುಂದಾಪುರ ಕನ್ನಡವನ್ನು ಎಲ್ಲೂ ಹಿಂಜರಿಕೆ ಇಲ್ಲದೆ ಮಾತಾಡುವಂಥ ಒಂದು ಯುವ ಸಮುದಾಯ ಸೃಷ್ಟಿಯಾಯಿತು. ಈ ಭಾಷೆ ನೀವು ಹೇಳಿದ್ರೆ ಆಗಲೇ ಮರಾಠಿ ತುಳುವಿನ ನಂತರ ಜೋಕ್ ಕಾಮಿಡಿ ಮಾಡುವ ಯಕ್ಷಗಾನದಲ್ಲಿ ಎಷ್ಟೋ ಹಾಡುಗಳು, ಎಷ್ಟೋ ಹಾಸ್ಯ ಪ್ರಸಂಗಗಳು ಅದು ಕುಂದಾಪುರ ಕನ್ನಡದಿಂದಲೇ ಬಂದಿದೆ. ಆದರೆ ಅದರ ಆಚೆಗೆ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಹಾಸ್ಯಕ್ಕೆ ಸೀಮಿತವಾದ ಭಾಷೆಯೂ ಅಲ್ಲ. ಅಲ್ಲ, ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂಥ ಪುರಾತನವಾದಂಥ ಐತಿಹ್ಯವಿದೆ, ಚರಿತ್ರೆ ಇದೆ. ಬರೀ ಹಾಸ್ಯಕ್ಕೆ ಬಳಸ್ಕೊಳ್ತಾರೆ. ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಭಾಷೆ ತುಂಬ ಜನರಿಗೆ ಸ್ವಲ್ಪ ಹಾಸ್ಯಕ್ಕೂ ಬಳಸಲ್ಪಡುವ ಭಾಷೆ. ಕನ್ನಡ ಬೈಲಕ್ಕೂ ಖುಷಿ ಅಂತೆ, ಅದರಲ್ಲಿ ಬೈಲಿಕ್ಕೆ ಹಾಸ್ಯ ಮಾಡ್ಲಿಕ್ಕೂ ಖುಷಿ ಅಂತ, ನಮ್ದು ಹೌದು ಪ್ರವಚನ ಕೊಡ್ಲಿಕ್ಕೂ ಖುಷಿ, ಪ್ರವಚನ ಕೊಡ್ಲಿಕ್ಕೂ ಖುಷಿ. ಅಂದ್ರೆ ಈ ಶಿಷ್ಟ ಈ ಕುಂದಾಪುರ ಕನ್ನಡ, ಈಗ ನನ್ನ ಅನಿಸಿಕೆಯ ಪ್ರಕಾರ ಅಂಕೋಲದಿಂದ ಕಾಸರಗೋಡು ನಾಂಚನೆಯ ತನಕ ತುಳು ಭಾಷೆಯ ಪ್ರಾಬಲ್ಯ ಇದ್ದ ಕಾಲ ಇತ್ತು. ಆ ಅಲ್ಲಿಗೆ ಕಡ್ಡಾಯ ಕನ್ನಡದ ಹೇರಿಕೆ ಆದಾಗ, ಒಂದು ಕಲ್ಯಾಣಪುರ ಹೊಳೆಯ ಸುವರ್ಣ ನದಿಯ ಈಚೆಗೆ ಬೇರೆ ಬೇರೆ ಕೆಳದಿ ಅರಸರು ಇರ್ಬೋದು, ಕದಂಬ ರಾಜರು ಇರ್ಬೋದು, ಕಡ್ಡಾಯವಾಗಿ ಕನ್ನಡವನ್ನೇ ಮಾತಾಡಬೇಕು ಅಂತೇಳಿ ಶಾಸನವಾದ ಭಾಷೆಯನ್ನು ಕನ್ನಡವನ್ನಾಗಿ ಮಾಡಿದಾಗ ಒತ್ತಡಕ್ಕೆ ಒಳಪಟ್ಟು ಕುಂದಾಪುರ ಕನ್ನಡ
ಅಂಥೇಳಿ ಒಂದು ಭಾಷೆ ಹುಟ್ಟಿತು ಅಂತೇಳಿ ಹೇಳ್ತಾರೆ. ಅದಕ್ಕೆ ಅಧಿಕೃತವಾದಂಥ ಯಾವುದೇ ದಾಖಲೆಗಳಿಲ್ಲ. ಆದರೆ ಈ ಕುಂದಾಪುರ ಕನ್ನಡ ಅನ್ನೋದು ಒಂದು ಜನಪದದ ನಡೆಯಾಗಿ ಬಂದಿರುವಂಥದ್ದು. ಜನಪದರ ಬಾಯಲ್ಲಿ ಈಗ ನೀವು ಭತ್ತ ತೊಳೋ ಹಾಡನ್ನು ನೀವು ಯಾವುದೇ ಭಾಷೆಗಿಂತಲೂ ನಮ್ಮ ಈ ಪಾಡ್ದನಗಳು ನಮ್ಮ ತುಳುವಿನ ಸಿರಿ ಪಾಡ್ದನಗಳೆಲ್ಲ ಇವೆಯಲ್ಲ, ಅದರ ಮೂಲ ಸಹ ಬಸರೂರು ಆ ಥರದ ಭಾಗದವರು ಅಂತ ಭಾಗ ಅಂತೇಳಿ ಹೇಳ್ತಾರೆ. ಈಗ ಸಿರಿಯ ದೇವಪುಂಜ ಅನ್ನೋದು ಬಸರೂರಿನಲ್ಲಿ, ಮತ್ತು ತುಳು ಅವರ ತೌಳವೇಶ್ವರ ದೇವಸ್ಥಾನ ಇರೋದು ನಮ್ಮ ಬಸರೂರಿನಲ್ಲಿ, ಅದು ಕುಂದಾಪುರ ಕನ್ನಡ ಮಾತಾಡುವ ಪ್ರದೇಶದಲ್ಲಿದೆ. ಈ ಹೆಚ್ಚಿನ ಜಾನಪದವಾದಂಥ ಸಾಹಿತ್ಯಗಳು ಕಲೆಗಳು ಇವೆಲ್ಲ ಉದಿಸಿದಂಥ ಜಾಗ ನಮ್ಮ ಕುಂದಾಪುರ ಕನ್ನಡ ಭಾಷೆ ಮಾತಾಡುವಂಥ ಪ್ರದೇಶದಲ್ಲಿದೆ. ಭಾಳ ಹಿನ್ನೆಲೆ ಇರುವಂಥ ಭಾಷೆ, ಮತ್ತು ಭಾಳ ಬೇಗ ರೀಚ್ ಆಗುವಂಥ ಒಂದು ಭಾಷೆ. ಈಗ ನೀವು ನಾವೀಗ ಬೇರೆ ಅದೆಲ್ಲ ಜೋಕಾಗಿ ಬರ್ತಾ ಇದೆ, ನಾನು ಸ್ನಾನ ಮಾಡ್ತೇನೆ ಆಮೇಲೆ ನೀನು ಸ್ನಾನ ಮಾಡೋದನ್ನ ನಾ ಮೀತೆ ನೀ ಮೀ ಅಂತೇಳಿ, ಅಥವಾ ನೀ ಮೀ ನಾ ಮೀತೆ ಅಂತೇಳಿ, ಮೀ ಅಂತ ಹೇಳಿದರೆ ಸ್ನಾನ ಮಾಡು ಅಂದರೆ ಮೀಯು ಅಂತೇಳಿ. ನಿಮಗೆ ಮೀ ಅನ್ನೋದು ಶುದ್ಧ ಕನ್ನಡ ಇದೆಯಲ್ಲ, ಆ ಶುದ್ಧ ಕನ್ನಡದಲ್ಲಿ ಸ್ನಾನ ಮಾಡೋದಕ್ಕೆ ಮೀಯು ಅಂತ ಹೇಳ್ತಾರೆ. ಸ್ನಾನ ಅನ್ನೋ ಶಬ್ದ ಇಲ್ಲ. ಇದು ನೀವು ಪಂಪನ ವಿಕ್ರಮಾರ್ಜುನ ಭಾರತದ ಬಗ್ಗೆ ಮೊನ್ನೆ ಇವರು ನಮ್ಮ ಸ್ನಾನ ಭಾಷೆ ಸಂಸ್ಕೃತದ್ದು, ಸಂಸ್ಕೃತದ್ದು ಇದು ಮೀಯುವುದು ಅನ್ನೋದು ಕನ್ನಡ. ನಮ್ಮ ಕುಂದಾಪುರದವರು ನಮ್ಮ ಕುಂದಾಪುರ ಕನ್ನಡ ಭಾಷೆಯ ಹೆಚ್ಚುಗಾರಿಕೆ ಅಂತ ಹೇಳಿದ್ರೆ ಬಹುತೇಕವಾಗಿ ನಾವು ಶುದ್ಧ ಹಳೆ ಕನ್ನಡವನ್ನ ಬರೀತೀರಿ. ಕೂಳ ಅನ್ನೋದು ಇವತ್ತು ನಮ್ಮಲ್ಲಿದೆ, ಒಂಚೂರು ಕೂಳ ಹಾಕಂತೇಳಿ. ಅಬ ಅನ್ನೋದು ಅಬ ಅಬ್ಬಿ ಅಂತ ಹೇಳೋದು ಕನ್ನಡ, ಶುದ್ಧ ಕನ್ನಡ. ಮಾತೆ ಅಮ್ಮ ಅಂತ ಹೇಳೋದಕ್ಕಿಂತ ಅಬ್ಬೆ ಅಬ್ಬಿ ಅನ್ನೋದೇ ನಮ್ಮ ಕುಂದಾಪುರ ಕನ್ನಡದಲ್ಲಿ ಬಳಸೋದು ಹೆಚ್ಚಾಗಿ ಹಿಂದಿನವರೆಗೆ. ಹಾಗಾಗಿ ಕುಂದಾಪುರ ಕನ್ನಡ ಅನ್ನುವಂಥದ್ದು ಅತ್ಯಂತ ಕನ್ನಡದ ಮೂಲ ಕನ್ನಡದ ಭಾಷೆಯನ್ನು ತನ್ನೊಳಗಡೆ ಗರ್ಭೀಕರಿಸಿಕೊಂಡಿರುವಂಥ ಒಂದು ಶ್ರೇಷ್ಠವಾದಂಥ ಭಾಷೆ. ಇದು ಅಳಿವಿನಂಚಿನಲ್ಲಿ ಇತ್ತು ಅಂತ ಹೇಳಿದ್ರೆ ಕುಂದಾಪುರ ಕನ್ನಡವು ಬೇರೆ ಕನ್ನಡ ಬೇರೆ ತುಳು ಈ ಬೇರೆ ಬೇರೆ ಭಾಷೆಗಳ ನಡುವಿನ ಬೆರಕೆಯಾಗಿ ಒಂದಷ್ಟು ಸ್ವಲ್ಪ ಬೇರೆ. ಈಗಲೂ ಬ್ರಹ್ಮಾವರದಿಂದ ಬೈಂದೂರುವರೆಗೆ ಈಗಲೂ ಸರ್ ಈಗೇನಾಗಿದೆ, ನೀವು ತೀರ್ಥಳ್ಳಿಗೆ ಹೋಗಿ, ತೀರ್ಥಳ್ಳಿಗೆ ಹೋದರೆ ಮಾಣಿ ಡ್ಯಾಮಿನಿಂದ ಜಲಾವೃತವಾದಂಥ ಜಾಗದಲ್ಲಿ ಒಂದಿಷ್ಟು ಜನ ಖಾಲಿ ಮಾಡಿದ್ರೆ ಜಾಗ, ಆ ಪ್ರದೇಶಕ್ಕೆ ನಾನು ಹೋದಾಗ ನನಗೆ ಅಲ್ಲಿ ನಾನು ಅವ್ರ ಹತ್ರ ತೀರ್ಥಳ್ಳಿಯ ಭಾಷೆಯಲ್ಲಿ ಮಾತಾಡೋದು ಇಲ್ಲಿ ಹೋಗಬೇಕು ಅಂತೇಳಿ ಹೀಗೆ ಅವ್ರು ಹೇಳಿದ್ರು. ಹಿಂಗೆ ಹೋಯ ಆಚಿ ತಿರ್ಕಣಿ ಅಂದಲೇ ಹೇಳಿದ್ರು. ಆಗ ನಾನು ಕೇಳಿದೆ ಅವರಿಗೆ ಇದು ಕುಂದಾಪುರ, ಹೌದು ನಮ್ದೆಲ್ಲ ಮೊದಲಿಂದ ಮುಂಚಿಂದು ಕುಂದಾಪುರ ಇದೇ ಭಾಷೆ ಅಂದೇಳಿ ಹೇಳಿದ್ರು. ಕುಂದಾಪುರ ಕನ್ನಡ ಈ ಬೇರೆ ಬೇರೆ ಕಾಲಕ್ಕೆ ಈಗ 1967 ಇರಬೇಕು ಬಹುಶಃ. ಏನು ಆಚಾರ್ಯ ಅಂಥೇಳಿ ಅವ್ರ ಹೆಸರು ಕರೆಕ್ಟಾಗಿ ಹೇಳ್ತೀನಿ, ನನ್ನ ನೋಟ್ಸ್ ಇದೆ. ಅವರು ಇದನ್ನು ಬಾರ್ಕೂರ್ ಕನ್ನಡ ಅಂಥೇಳಿ ಒಂದು ಇಂಗ್ಲೀಷ್ನಲ್ಲಿ ಅದಕ್ಕೆ ವ್ಯಾಕರಣವನ್ನು ಬರೆದಿದ್ದರು. ಪುಣೆಯಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ಪುಸ್ತಕವನ್ನು ತಂದಿದ್ದರು. ಕುಂದಾಪುರ ಕನ್ನಡ ಅದು ಬೇರೆ ಬೇರೆ, ಈ ಬ್ರಾಹ್ಮಣರು ಮಾತಾಡಬೇಕಾದ್ರೆ ಅದೊಂದು ಬ್ರಾಹ್ಮಣರ ಶೈಲಿಯ ಇನ್ನೊಂದು ಕನ್ನಡ ಆಗಿ ಕಾಣಿಸ್ತದೆ. ಒಟ್ಟಾರೆಯಾಗಿ ನಾವು ಮೂಲ ವಿಷಯಕ್ಕೆ ಬರೋದಾದರೆ ಕುಂದಾಪುರ ಕನ್ನಡದ ಭಾಷೆಯ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಎನ್ನುವಂಥದ್ದು ನೀವು August 1 ಮನೆ ಮನೆಗಳಲ್ಲಿ ಬೆಳಗಬೇಕು, ಮನೆ ಕನ್ನಡಗಳೇ ಜಾಗೃತಿ ಆಗಬೇಕು ಅಂತೇಳಿ ನಿಮ್ಮೊಂದು ಆಸೆ. August 1 ಅಂತ ಹೇಳಿ ಅಲ್ಲ, ಈಗಾಗಲೇ ಈಗ ಅಮಾವಾಸ್ಯೆ ಯಾವಾಗ ಬರುತ್ತೆ ಅದು ಕರ್ಕಾಟಕ ಅಮಾವಾಸ್ಯೆ. ಈಗ ಎರಡು ಪ್ರಶ್ನೆ ಇದೆ ಸಹಜವಾಗಿ, ಮುಂದೆ ಉದಯ ಶೆಟ್ಟರು ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಕರ್ಕಾಟಕ ಅಮಾವಾಸ್ಯೆ ಅಂತ ಹೇಳಿದ್ರೆ ಈಗಿನ ಪಂಚಾಂಗದಲ್ಲಿ ಎರಡೆರಡು ಅಮಾವಾಸ್ಯೆ ಬರ್ತದೆ. ಈಗ ನಾಳೆಗೊಂದು ಅಮಾವಾಸ್ಯೆ, ಇವತ್ತೊಂದು ಅಮಾವಾಸ್ಯೆ ಅಂತೇಳಿ, ಇವತ್ತು ಅರ್ಧ ಅಮಾವಾಸ್ಯೆ ನಾಳೆ ಇಡೀ ಅಮಾವಾಸ್ಯೆ ಅಂತೇಳಿ ಯಾವ್ದು ಕನ್ಸಿಡರ್ ಮಾಡ್ತೀರಿ ಅಂತೇಳಿ. ಜನ್ಮಾಷ್ಟಮಿ ಎರಡು ಬಂದ ಹಾಗೆ, ಎರಡು ಬಂದ ಹಾಗೆ ನಮ್ಮ ನಾವೆಲ್ಲ ಒಂದು ಯೋಚನೆ ಪ್ರಕಾರ ನಮ್ಮ ಮಾರಸ್ವಾಮಿ ಜಾತ್ರೆ ಆಗ್ತದೆ. ನಮ್ಮ ಕರಾವಳಿಯಲ್ಲಿ ಮಾರಸ್ವಾಮಿಯ ಜಾತ್ರೆ ಅನ್ನೋದು ಬಹಳ ವಿಶೇಷವಾದಂಥ ಜಾತ್ರೆ. ಕಡಲ ನಾವೆಲ್ಲ ಬದಿಯ ಮಕ್ಕಳು, ಕರಾವಳಿಯ ಆ ಕಡಲಬ್ಬೆಯನ್ನು ನಂಬಿಕೊಂಡು ಬದುಕಿರುವಂಥವ್ರು. ಒಂದು ಒಂದು ಸುನಾಮಿ ಬಂದರೆ ಒಂದು ಕ್ಷಣದಲ್ಲೇ ಲಕ್ಷ ಹೆಣಗಳನ್ನು ಉಳಿಸುವಂಥ ಶಕ್ತಿ ಕಡಲಿಗಿದೆ. ಒಂದು ಸಲ ಕಡಲು ಜೋರಾಗಿ ಆಕಳಿಸಿದ್ರೆ ಸಾಕು, ನಾವ್ಯಾರೂ ಇರೋದಿಲ್ಲ ಅಂತ. ಸಮುದ್ರವನ್ನು ಪೂಜೆ ಮಾಡುವಂಥ, ಸಮುದ್ರ ತಟದಲ್ಲಿರುವಂಥ ಒಂದು ದೇವಸ್ಥಾನ ಮಾರಸ್ವಾಮಿ ದೇವಸ್ಥಾನ. ಆ ಮಾರಸ್ವಾಮಿಯ ಜಾತ್ರೆಯ ದಿವಸವೇ ಕರ್ಕಾಟಕ ಅಮಾವಾಸ್ಯೆ ಅಂತ ಯಾವುದು ಅದು ಕರ್ಕಾಟಕ ಅಮಾವಾಸ್ಯೆ ದಿವಸವೇ ಆಗೋದು ನಿಗದಿಯಾಗುವಂಥದ್ದು. ಪ್ರತಿ ವರ್ಷ ಕರ್ಕಾಟಕ ಅಮಾವಾಸ್ಯೆ ಮಾರಸ್ವಾಮಿ ಜಾತ್ರೆ ದಿವಸ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ನಡೆಸುವುದು ಹೊರತು August 1 ಅಲ್ಲ, ಅದು ಬರುವ ವರ್ಷ ಬೇರೆ ದಿನವೂ ಬರಬಹುದು, August 5 ಬರಬಹುದು. ಒಟ್ಟರೆ ಕರ್ಕಾಟಕ ಅಮಾವಾಸ್ಯೆ ತಮ್ಮ ನಿರ್ದಿಷ್ಟವಾದಂಥ ಅಂತ ಹೇಳಿ ಎಲ್ಲ ಹಿರಿಯವರು ಡಿಸೈಡ್ ಮಾಡಿದ್ದಾರೆ. ಸರಿ ಸರಿ, ಉದಯ ಶೆಟ್ಟರೆ, ಈಗ ನಾನು ಸುಮಾರು ಒಂದು 3 ವರ್ಷದಿಂದ ಗಮನಿಸ್ತಾ ಇದ್ದೇನೆ, ಈ ದುಬೈಗೆ ಹೋದಂತಹ ಅಥವಾ ಕೆನಡಾಕ್ಕೆ ಹೋದಂತಹ ಅಥವಾ ಗಲ್ಫ್ ರಾಷ್ಟ್ರಕ್ಕೆ ಅಥವಾ ಬೇರೆ ಕಡೆಗಳಿಗೆ ಹೋದಂಥವರೆಲ್ಲ ಕುಂದಾಪುರದ ಯುವಕರು ಅವರೆಲ್ಲ ಫೇಸ್ಬುಕ್ನಲ್ಲಿ ಒಟ್ಟಾಗಿದ್ದಾರೆ. ಒಂದು ವಸ್ತು ತೋರಿಸಿ, ಇದಕ್ಕೆ ನೀನು ನಮ್ಮ ಕುಂದ ಕನ್ನಡದಲ್ಲಿ ಏನು ಹೇಳ್ತಾರೆ ಹೇಳಿ ಅಂತೇಳಿ, ಅದಕ್ಕೂ ಒಂದು ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ ನಾನು ನೋಡಿದ ಘಟನೆ, ಒಂದು 2-30 ಸೆಕೆಂಡ್ನಲ್ಲಿ 160 ಆನ್ಸರ್ ಬಂತು ಸರ್.
ತಮಗೆ ಒಂದು ಕಡೆಗಳಲ್ಲಿ ತಾವು ಹೇಳ್ತೀರಿ ಇದು ವಿಶ್ವ ಕುಂದಾಪುರ ಕನ್ನಡ ದಿನ ಯಾಕೆ ಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ನ ಒಂದು ಸೊಗಡು ಬರ್ತದೆ, ನಮ್ಮ ಮಕ್ಕಳು ಅಲ್ಲಿ ಇಲ್ಲಿ ಹೋಗ್ತಾರೆ, ನಮ್ಮ ಸಂಸ್ಕೃತಿ ಭಾಷೆಯೊಟ್ಟಿಗೆ ಸಂಸ್ಕೃತಿ ಕೂಡ ಹೋಗುತ್ತೆ ಅಂತೇಳಿ. ಇನ್ನೊಂದು ಕಡೆಗಳಲ್ಲಿ ಇಂಥ ಒಂದು ಪ್ರೇರಣೆ ಬರುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕುಂದಾಪುರ ಕನ್ನಡದ ಬಹಳ ಮೇಧಾವಿಗಳಾಗಿದ್ದಾರೆ, ಹೆಸರಾಂತ ಲೇಖಕರು, ಹೆಸರಾಂತ ಪತ್ರಕರ್ತರು ಮತ್ತು ಚಾಲೆಂಜ್ ಆಗಿ ಫೀಲ್ಡ್ ಒಂದು ಸ್ಟೋರಿಯನ್ನು ಕೊಡುವವರು, ಲೀಡ್ ಸ್ಟೋರಿ ಕೊಡುವವರು ಎಲ್ಲ ಕುಂದಾಪುರದವರು, ತಾವು ಕೂಡ ಬರಹಗಾರರು. ಈ ಜಿಜ್ಞಾಸೆ ಯಾಕೆ, ನಮ್ಮ ಕನ್ನಡ ಮರೆಯುತ್ತು ಹೋಗುತ್ತೆ ಎಂಬುವ ಭಾವನೆ ಯಾಕೆ? ಈಗ ಭಾಷಾ ಪಂಡಿತರು ಭಾಷಾ ತಜ್ಞರು ಹೇಳ್ತಾರೆ, ಕರ್ನಾಟಕವನ್ನೇ ಕೇಂದ್ರವಾಗಿರಿಸಿಕೊಂಡ್ರೆ ಪ್ರತಿ 20 ಕಿಲೋಮೀಟರ್ಗೊಮ್ಮೆ ಭಾಷೆ ಬದಲಾಗುತ್ತೆ. ಕನ್ನಡವೇ ಭಾಷೆ ಬದಲಾಗ್ತದೆ, ಸರಿ, ಬೇರೆ ಬೇರೆ ಕಾರಣಗಳಿಗಾಗಿ ಅದು ಬದಲಾಗ್ತದೆ. ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ನಾವು ಆಚರಿಸುವ ಮೂಲ ಉದ್ದೇಶ ನಾವು ನಮ್ಮ ಈ ಭಾಷೆಯನ್ನು ಸಂಭ್ರಮಿಸಬೇಕು, ಭಾಷೆಯನ್ನು ಹೆಚ್ಚು ಬಳಸಬೇಕು. ಒಂದು ಸಣ್ಣ ಇನ್ಫೀರಿಯರಿಟಿ, ಸಂಕುಚಿತ ಭಾವನೆ ಅಥವಾ ಒಂದು ಸಣ್ಣ ಕೇಳರ್ಮೆ ನಾವೇನು ಸೋ ಕಾಲ್ಡ್ ಎಜುಕೇಟೆಡ್ ಜನರುಗಳಲ್ಲಿ ಇದೆ, ನಾವು ಮಾಸ್ನಲ್ಲಿರುವಾಗ ನಮ್ಮ ಭಾಷೆಯನ್ನು ಮಾತಾಡಿದರೆ ಅವರು ಎದುರಿನವ್ರು ಏನು ತಿಳ್ಕೊಳ್ತಾರೋ, ಅಳುಕು ಅಳುಕು, ಇದು ಗ್ರಾಮ್ಯ ಭಾಷೆ ಅಥವಾ ಹಳ್ಳಿಯ ಭಾಷೆ ಅದಲ್ಲ. ಮತ್ತು ಇನ್ನೊಂದು ನಮಗೆ ಸಣ್ಣ, ನಾನು ಒಬ್ಬ ಬರಹಗಾರನು ಅಥವಾ ಸಣ್ಣ ಪುಟ್ಟ ಸಾಹಿತ್ಯದಲ್ಲಿ ಆಸಕ್ತಿ ಇರುವವನಾಗಿ ಗಮನಿಸಿದ್ದು, ಈ ಕುಂದಾಪುರ ಕನ್ನಡ ಅಂದರೆ ಅದು ಕೇವಲ ರಂಜನೆ ತಮಾಷೆಯ ಭಾಷೆ ಅದಷ್ಟೇ ಅಲ್ಲ. ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಗೆ ನಾವು ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದೇವೆ, ಇದು ಭಾಷೆ, ಇದು ಭಾಷೆ ಅಲ್ಲ ಬದುಕು. ಈ ಕರಾವಳಿ, ಕುಂದಾಪುರ ಕನ್ನಡ ಪ್ರಚಲಿತದಲ್ಲಿರುವ ಮಾತನಾಡುವ ಈ ಕರಾವಳಿ ಪ್ರದೇಶ ಮೂಲತಃ ಕೃಷಿ ಸಂಸ್ಕೃತಿ. ಈ ಕೃಷಿ ಜೊತೆಗೆ ಭಾಷೆ ಹೇಗೆ ಮಿಳಿತಾಗಿದೆ ಅಂದರೆ, ಈಗ ಉಳುಮೆ ಮಾಡುವಾಗ ಒಂದು ಒಳಲು ಹಾಕುವುದು ಅಂತ ಹೇಳಿ, ಒಳಲು ಹಾಕುವುದು, ಭತ್ತ ಕುಟ್ಟುವಾಗ ಅದಕ್ಕೊಂದು ಹಾಡಿದೆ, ಇವನ್ ಮೀನುಗಾರಿಕೆ ಮಾಡುವಾಗ ಅಂಬು ಹಾಕುವುದು ಅಂತ ಹೇಳಿದೆ, ಅದು ದೋಣಿಯನ್ನು ಇಳಿಸುವ, ಆ ಶ್ರಮ ಸಂಸ್ಕೃತಿ. ನೋಡಿ, ಇಲ್ಲಿ ಭಾಷೆ ಮತ್ತು ಬದುಕನ್ನು ನಾವು ಬೇರೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನಮ್ಮ ಬದುಕಿನ ಜೊತೆಗೆ ಆ ಭಾಷೆ ಇದೆ. ಬಹುಶಃ ಇದೇ ಕಾರಣಕ್ಕೆ ಈಗ ಸಮಾನ ಆಸಕ್ತರು, ಹಿರಿಯರು ಎಲ್ಲ ಸೇರಿ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂತ ಒಂದು ಸೊಲ್ಲನ್ನು ತೆಗೆದಾಗ ಅದು ನೀವು ಆರಂಭದಲ್ಲಿ ಹೇಳಿದಾಗ ವಿಶ್ವ ಮಟ್ಟದಲ್ಲಿ ಅದು ವೈರಲ್ ಆಯ್ತು. ಯಾಕಂದ್ರೆ ಆ ಬದುಕಿನ ಜೊತೆ ಆ ಅಟ್ಯಾಚ್ಮೆಂಟ್ ಏನಿದೆ ಅದೇ ಕಾರಣಕ್ಕೆ. ಮತ್ತು ಇವತ್ತು ನಮ್ಮ ಹುಡುಗರು ಯಂಗ್ಸ್ಟರ್ಸ್ ಎಲ್ಲ ಅವರಿಗೆ ತೋಚಿದ್ದನ್ನು ಅವರು ಕುಂದಾಪುರ ಕನ್ನಡದಲ್ಲಿ ಅದು ಬರ್ಕೊಂಡು ಅವರು ವಾಟ್ಸಪ್ ಸ್ಟೇಟಸ್ಸು ಅಥವಾ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಇಮಿಡಿಯೇಟ್ ಅದರಲ್ಲಿ ನಾನು ನೋಡಿದ್ದು ಕೂಡ ಈ ಸಮಾನ ಮನಸ್ಕರು, ಸಮಾನ ವಯಸ್ಕರಲ್ಲ, ಅದರಲ್ಲೊಬ್ಬ 60 ವರ್ಷದವನಿದ್ದಾನೆ, ಒಬ್ಬ 16 ವರ್ಷದವನಿದ್ದಾನೆ, ಆದರೆ ಭಾಷೆ ಬರುವಾಗ ಅವರೆಲ್ಲ ಒಟ್ಟಾಗ್ತಾರೆ. ಅದು ಒಂದು ಸ್ಪಿರಿಟನ್ನು ನಾನು ಬಹುಶಃ ಮಲಯಾಳಿ ನಂತರ ನೋಡಿದ್ದು, ಮಲಯಾಳಿ ಅವರ ನಂತರ ನೋಡಿದ್ದು ಕುಂದಾಪುರದಲ್ಲಿ. ಅದಕ್ಕೆ ನಾನು 100 ಮಾರ್ಕ್ ಕೊಡ್ತೇನೆ. ಎಲ್ಲ ಸಿದ್ಧಾಂತಗಳು ಸರಿ ಸರ್. ಭಾಷೆ ಅಳಿದು ಹೋದರೆ ಸಂಸ್ಕೃತಿಯೇ ಅಳಿದು ಹೋಗುತ್ತೆ ಅಂತ ಹೇಳ್ತಾರೆ. ಭಾಷೆ ಇಲ್ಲದಿದ್ದರೆ ಆ ಸಂಸ್ಕೃತಿ ಇಲ್ಲ. ಈಗ ತಾವು ಹೇಳಿದ್ರಿ ತುಳುನಾಡಿನ ಎಲ್ಲ ವಿಚಾರಗಳೆಲ್ಲ ಬಸರೂರಿನಲ್ಲಿವೆ, ಬಸರೂರಿನಲ್ಲಿ ತುಳು ಇರೋದು ಭಾಳ ಕಷ್ಟದಲ್ಲಿ. ಈಗ ತುಳು ಇಲ್ಲ, ಭಾಷೆ ಅಳೆದು ಹೋದರೆ ಸಂಸ್ಕೃತಿ ಖಂಡಿತ ಅಳೆದು ಹೋಗ್ತದೆ. ನಾವು ಸಂಸ್ಕೃತಿಯನ್ನು ವಿಡಿಯೋದಲ್ಲೋ ಡಾಕ್ಯುಮೆಂಟ್ರಿಗಳಲ್ಲೋ ನೋಡುವಂಥ ಪರಿಸ್ಥಿತಿ ಬರಬಾರ್ದು. ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಚರಣೆಗೊಳಪಡುವ ಕಾರಣಕ್ಕೆ ವಿಶ್ವದಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳು, ಇವತ್ತು ಕಲಾಕ್ಷೇತ್ರ ಕುಂದಾಪುರದವ್ರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ನಾಡಿದ್ದು 1ನೇ ತಾರೀಕಿಗೆ ಕೋಟದಲ್ಲಿ ಆನಂದ್ ಸಿ ಕುಂದರ್ ಅವರ ಫ್ಯಾಕ್ಟ್ರಿ ಅಲ್ಲಿ ಅಲ್ಲಿನ ಅವರು ಅಲ್ಲಿನ ಕಾರ್ಮಿಕರು ನೌಕರರು ಎಲ್ಲ ಸೇರಿಕೊಂಡು ಅಂಬು ಹಾಕೋದು, ಮತ್ತು ಹುಂಟಿ ಒಳಲ್, ಬೇರೆ ಬೇರೆ ನಮ್ಮ ಜನಜೀವನ, ನಮ್ಮ ಜನಪದದ ನಡೆ ಇದೆಯಲ್ಲ. ನಾವೀಗ ಭತ್ತ ತುಳಿಯುವಾಗ ಒಂದು ಹಾಡಿದೆ, ಆ ಭತ್ತ ತುಳಿಯುವ ಹಾಡಿನ ಬಗ್ಗೆ ಅಧ್ಯಯನ ಮಾಡಿದರೆ ಬಹಳ ಅದು ಆದಿಮೇಲೆ ಹೋಗುವರೆ ಇದು ನನ್ನ ಹಾಡು ಅಂತ ಅಂದ್ಕೋಬೇಡಿ, ಇದು ನನ್ನ ಒಡಲೂರಿ ಅಂಥೇಳಿ ಆ ಜನಪದ ಹಾಡು ಹೇಳ್ತದೆ. ನನ್ನ ಒಡಲಾಳದ ನೋವನ್ನು ನಾನು ಹೊರಹಾಕ್ತಾ ಇದ್ದೇನೆ ಅಂಥೇಳಿ ಎಷ್ಟು ಕಥೆಗಳು, ಒಂದೊಂದು ಸಾಲುಗಳಲ್ಲಿ ಒಂದೊಂದು ಕವಿತೆಗಳು ಇರ್ತವೆ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಎಲ್ಲಿ ಗೊತ್ತಿದೆ? ಈಗಿನ ಮಕ್ಕಳು ಭತ್ತ ಅಂತ ಹೇಳಿದರೆ ಅವರು ರೈಸ್ ಯಾವ ಮರದಲ್ಲಾಗುತ್ತೆ, ಹಾಲು ಯಾವ ಫ್ಯಾಕ್ಟ್ರಿಂದ ಬರುತ್ತೆ ಅಂತ ಕೇಳುವ ಮಕ್ಕಳು. ಈ ಮಕ್ಕಳಿಗೆ ಕ್ಯಾನಿಗೆಂಡ್ ಹಿಟ್ಟು ಅಂತೇಳಿ ನಮ್ಮಲ್ಲಿದೆ. ಇದಕ್ಕೆ ನಾವು ತುಂಬ ಜನ ಕೇಳಿದ್ರು, ನೀವು ಯಾಕೆ ಆಷಾಢಿ ಹಬ್ಬ ಮಳೆಗಾಲ ಟೈಮಲ್ಲೆಲ್ಲ ಹೆಚ್ಚಿನವ್ರು ಅವರೆಲ್ಲ ಯಾಕೆ ಇಟ್ಕೊಂಡ್ರು ಅಂಥೇಳಿ. ಅದಕ್ಕೆ ಉತ್ತರ ಏನು ಬಂತು ಅಂತೇಳಿದರೆ, ಈಗ ಕರ್ಕಾಟಕ ಮಾಸದ ಆಷಾಢಿ ಹಬ್ಬ ಅಂತೇಳಿ ನಾವು ಮಾಡ್ತೇವೆ. ನಮ್ಮ ಜನಪದ ಇದೆಯಲ್ಲ, ನಮ್ಮ ಏನು ಈ ಕರಾವಳಿಯಲ್ಲಿ ನಮ್ಮ ಸಂಸ್ಕೃತಿ, ನಾವೆಲ್ಲ ಹೆಚ್ಚಾಗಿ ಘಟ್ಟದ ಕೆಳಗಡೆ ಇರುವವರೆಲ್ಲ ಕೃಷಿಯನ್ನು ನೆಚ್ಚಿಕೊಂಡವರು, ಇನ್ನೊಂದು ಕಡೆ ಕಡಲನ್ನು ನೆಚ್ಚಿಕೊಂಡವರು. ಈಗ
ಎಲ್ಲ ಈ ನಾಟಿ ಕಾರ್ಯಗಳೆಲ್ಲ ಮುಗಿತದೆ, ಹೆಚ್ಚು ಕಮ್ಮಿ ಆಷಾಢಿ ಹಬ್ಬ ಬರುವ ಟೈಮ್ಗೆ ಮುಗೀತು, ಕರ್ಕಟಕ ಅಮಾವಾಸ್ಯೆ ಅಲ್ಲ ಮೊದಲಿಂದಲೂ ಮುಗೀತದೆ. ಈ ಗದ್ದೆ ಉಳುಮೆ ಮಾಡುವಾಗ, ಕೆಲಸ ಮಾಡುವಾಗ ಒಂದು ಕಡ್ಡಿಕ್ಕಿರ್ತದೆ, ಅಥವಾ ನೆರೆ ಬಂದು ಹೋದಂಥ ಸಮಯದಲ್ಲಿ ಯಾವುದೋ ವಿಷ ಜಂತುಗಳು ಕ್ರಿಮಿಕೀಟಗಳೆಲ್ಲ ಕಚ್ಚುತ್ತವೆ, ಬೇರೆ ಬೇರೆ ಜೀವಿಗಳು ಬಂದು ಮೇಲೆ ಬಂದಿರ್ತವೆ, ಬಳ್ಕೊಂಡು ಬಂದಿರ್ತವೆ, ಅವು ಕಚ್ಚುತ್ತವೆ. ಈ ಸೊಳ್ಳೆ ಮಳೆಗಾಲದಲ್ಲಿ ಸೊಳ್ಳೆಗಳು ಬೇರೆ ಬೇರೆ ಕೀಟಗಳು ಮನುಷ್ಯನಿಗೆ ಕಚ್ಚಿರ್ತವೆ, ಮತ್ತು ಉಳುಮೆ ಮಾಡುವಾಗ ಗಾಯಗಳಾಗ್ತವೆ, ಏನಾದರೂ ಪರಿಕರಗಳು ಗಾಯ ಆಗ್ತವೆ, ಬೇರೆ ಬೇರೆ ಕಾರಣಕ್ಕೆ ಮೈಯಲ್ಲಿ ವಿಷದ ಅಂಶಗಳು ಜಾಸ್ತಿ ಆಗ್ತವೆ, ನಂಜಿರುತ್ತದೆ. ಅದಕ್ಕೋಸ್ಕರ ನಮ್ಮ ಹಿಂದಿನವರು ಒಂದು ದಿನವನ್ನು ನಿಗದಿ ಮಾಡಿ, ಅಮಾವಾಸ್ಯೆ ಅನ್ನುವಂಥ ಆ ದಿವಸ ಏನು ವಿಶೇಷವಾದಂಥ ಒಂದು ಶಕ್ತಿ ಇದೆ, ಆ ದಿವಸ ಕವ್ವಾಲ ಕೆತ್ತೆ ಯಾವುದು ಆಟಿ ಅಮಾವಾಸ್ಯೆ ದಿವಸ ನೀವು ನಮ್ಮ ಈ ಹಾಲೆ ಕೆತ್ತೆ ಅದು ಕವ್ವಾಲ ಅಂತಾರೆ ನಮ್ಮ ಕಡೆ, ಅದನ್ನು ಕುಡಿತಾರೆ. ಅದು ಹೌದು ಸೇಮ್ ಮರ ಸೇಮ್. ಆಮೇಲೆ ನಮ್ಮಲ್ಲಿ ಕ್ಯಾನಿಗೆಂಡೆ ಅಂತೇಳಿ ಹೇಳ್ತಾರೆ, ಕ್ಯಾನಿಗೆಂಡೆನ ಈ ಅಕ್ಕಿ ಮುಡಿಯಲ್ಲಿ, ಅಕ್ಕಿ ಮುಡಿ ಭತ್ತದ ಕಣಜ ಇತ್ತಲ್ಲ ಅಕ್ಕಿ ಮುಡಿ, ಅಕ್ಕಿ ಮುಡಿಯ ಮೇಲೆ ಕ್ಯಾನಿಗೆಂಡೆ ಇಟ್ಟು, ಕ್ಯಾನಿಗೆಂಡೆ ಹಿಟ್ಟನ್ನು ಇಟ್ಟು ಅದಕ್ಕೆ ಧೂಪ ದೀಪಗಳನ್ನೆಲ್ಲ ಮಾಡಿ ಪೂಜೆ ಮಾಡುವಂಥ ಕ್ರಮ ಇದ್ದಿತ್ತು ಹಿಂದೆ. ಇನ್ನಂದ್ರೆ ನಾವೆಲ್ಲ ಒಂದು 4-5 ವರ್ಷದ ಹಿಂದೂ ಇತ್ತು, ಈಗಲೂ ಯಾರು ಕೆಲವರು ಮನೆಯಲ್ಲಿ ಮಾಡ್ತಿರ್ಬೋದು, ಅದನ್ನು ನಾಡಿದ್ದು ತೋರಿಸ್ತಾರೆ, ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಿದ್ದಾರೆ, ಬೊಂಬೈನೆಲ್ಲ ತೋರಿಸ್ತಾರೆ. ಅದನ್ನು ಕ್ಯಾನಿಗೆಂಡೆ ಹಿಟ್ಟನ್ನು ಮಾಡಿ ತಿಂತಿದ್ರು, ಕೆಸುವಿನ ಎಲೆ ಇದೆಯಲ್ಲ, ಕೆಸುವಿನ ಎಲೆಯ ಪತ್ರೊಡೆ ಮಾಡಿ ತಿಂತಿದ್ರು. ಇವೆಲ್ಲ ಏನಾಗ್ತದೆ ಅಂತೇಳಿದರೆ ಬಾಡಿಯಲ್ಲಿರುವ ಟಾಕ್ಸಿನನ್ನು ಹೊರಹಾಕುವಂಥದ್ದು. ನಿಮ್ಮ ಕಷಾಯ ಇರ್ಬೋದು, ಕ್ಯಾನಿಗೆಂಡೆ ಹಿಟ್ಟು ಇರ್ಬೋದು, ಕಡುಬು ಮತ್ತು ಕೆಸು, ಇವು ದೇಹದಲ್ಲಿರುವಂಥ ನಂಜನ್ನು ಹೊರಹಾಕುವಂಥದ್ದು. ವಿಶೇಷವಾದಂಥ ದಿನ, ನಮ್ಮ ಜನ ಎಲ್ಲ ನಾಟಿ ಮಾಡಿ ಇನ್ನೊಂದು ಕೃಷಿ ಆ ದಣಿವನ್ನು ಆರಿಸ್ಕೊಳ್ಳಿಕ್ಕೆ ಗಂಟಿ ಹೋರಿಗಳಿಗೆ ಉಳುಮೆ ಮಾಡಿದ ಹೋರಿಗಳಿಗೆ ಎರ್ತ ಕೊಡೋದಂತೇಳಿ, ಹೊರಳಿನ ಬೇಸಿಯೆಲ್ಲ ಹಾಕಿ ಅವಕ್ಕೊಂದು ಎರ್ತ ಕೊಡೋದಂತೇಳಿ ಮಾಡ್ತಾರೆ. ನಮಗೆ ಎಲ್ಲ ಕಡೆ ಆ ಸಂಪ್ರದಾಯ ಇರ್ಬೋದು ಕೃಷಿ ಇದರಲ್ಲಿ. ಹಾಗೆ ಹುರುಳಿ ಸಾರನ್ನು ತಿನ್ನುವಂಥದ್ದು, ಅದು ಸಹ ಬಾಡಿ ಸ್ವಲ್ಪ ಓವರ್ ಹೀಟ್ ಆಗಿದ್ರೆ, ತಂಪಾಗಿದ್ದಿದ್ರೆ ಸ್ವಲ್ಪ ಜ್ವರ ಆ ಥರ ಏನಾದರೂ ಇದ್ದರೆ ಹುರುಳಿ ಸಾರನ್ನು ತಿಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತೇಳಿ ಆ ದಿನ ಒಂದು ವಿಶೇಷವಾದಂಥ ಅಡುಗೆಯನ್ನು ಮಾಡಿ, ಆಷಾಢಿ ಹಬ್ಬ ಅಂತ ಮಾಡಿ ದಣಿವನ್ನು ಆರಿಸ್ಕೊಳ್ತಾ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಿದ್ರು. ಹಾಗಾಗಿ ಕರ್ಕಾಟಕ ಅಮಾವಾಸ್ಯೆ ಅನ್ನುವಂಥದ್ದೇ ನಮ್ಮ ಜನಪದದ ನಡೆಯ ಜೊತೆ ಭಾಳ ತಳುಕನ್ನು ಹಾಕ್ಕೊಂಡಿರುವಂಥ ದಿನ. ಮತ್ತು ಆ ದಿವಸ ಮಾರಸ್ವಾಮಿ ಜಾತ್ರೆ ಆಗ್ತದೆ, ಅದರ ನಂತರದಿಂದ ಆಷಾಢಿ ಹಬ್ಬದ ನಂತರದವೇ ತಿನ್ನುವ ಹಬ್ಬ ಸ್ಟಾರ್ಟ್, ಕಾಂಬ ಹಬ್ಬ ಮತ್ತು ತಿಂಬ ಹಬ್ಬ ಅಂತೇಳಿ ಎರಡು ಪ್ರಭೇದ. ಈ ಕಡೆ ನಾಗರ ಪಂಚಮಿ ಶುರು ಆಗುತ್ತೆ, ಹಾಗೆ ನಮ್ಮಲ್ಲಿ ಆಷಾಢಿ ಹಬ್ಬದ ನಂತರವೇ ಮನೆಯಲ್ಲೆಲ್ಲ ಬಗೆ ಬಗೆಯ ಹೊಸ್ತು ಆ ಥರ ಎಲ್ಲ ಶುರು ಆಗ್ತದೆ. ಅಡುಗೆ ಮಾಡಿಕೊಂಡು ಚೆನ್ನಾಗಿ ತಿನ್ನುವ, ಸ್ವಲ್ಪ ರೆಸ್ಟ್ ತಗೊಳ್ಳುವ, ದಣಿದ ದೇಹವನ್ನು ಮತ್ತೆ ಸ್ವಲ್ಪ ಪೋಷಕಾಂಶಗಳ ಆಹಾರಗಳ ಜೊತೆಗೆ ಪೋಷಿಸುವಂಥ ದಿನ ಅಂತೇಳಿ ಆ ದಿನವನ್ನು ಇಟ್ಕೊಂಡಿದ್ದಾರೆ. ಸರ್, ಈಗ ಕುಂದಾಪುರದಾಚೆ ಹೋಗುವಾಗ ನಮ್ಮ ಪಠ್ಯಪುಸ್ತಕಗಳೇ ಅಲ್ಲಿರುವುದು, ಬೇರೆ ಏನಿಲ್ಲ. ಎಕ್ಸ್ಪ್ಲೈನ್ ಮಾಡುವಾಗ ಕುಂದಾಪುರ ಕನ್ನಡದಲ್ಲಿ ಮಾಡುವುದಕ್ಕೆ ಆ ಕಾಲದಲ್ಲಿ ದೇಶೀಯ ಶಿಕ್ಷಕರು ಅಂದರೆ ಆ ಭಾಗದ ಶಿಕ್ಷಕರು ಇರ್ತಿದ್ರು. ಈಗ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಬೇರೆ ಶಿಕ್ಷಕರನ್ನು ನೇಮಿಸ್ತದೆ. ಈಗ ಇಲ್ಲಿ ಏನಾಗುತ್ತೆ ಅಂದರೆ ಕುಂದಾಪುರ ಅಂತ ಈ ಪ್ರದೇಶದಲ್ಲಿ ಅಥವಾ ಕುಂದ ಕನ್ನಡಗೆ ಇರುವಂಥ ಪ್ರದೇಶದಲ್ಲಿ ಈ ಶಿಕ್ಷಕ ಕಾಸರಗೋಡಿನವ ಅಂತ ಇಟ್ಕೊಳ್ವ, ಶಾಲೆ ಅವನಿಗೆ ಸಿಕ್ಕಿತ್ತು ಕುಂದಾಪುರ. ಎಕ್ಸ್ಪ್ಲನೇಷನ್ ಮೀಡಿಯಂ ಲ್ಯಾಂಗ್ವೇಜ್ ಕುಂದ ಕನ್ನಡ, ಓದುತ್ತಿರುವುದು ಪಠ್ಯಪುಸ್ತಕದ ಕನ್ನಡ. ಈ ಸಂದರ್ಭದಲ್ಲಿ ಎಲ್ಲಿಯೋ ನಮ್ಮ ಮಕ್ಕಳಿಗೆ ಕುಂದಾಪುರ ಕನ್ನಡ ಮಿಸ್ ಆಗುತ್ತೆ ಅಂತೇಳಿ ಅನಿಸ್ತದೆ? ಇಲ್ಲ, ಇಲ್ಲಿ ಏನಾಗ್ತದೆ ಅಂದರೆ ಶಿಷ್ಟ ಕನ್ನಡ ಈಗ 1ನೇ ತರಗತಿಯಿಂದಲೇ ಅವ್ರ ಮಕ್ಕಳು ಕಲ್ತ್ಕೊಂಡು ಬರುವುದರಿಂದ ಸಂವಹನಕ್ಕೆ ಹೆಚ್ಚಿನ ಸಮಸ್ಯೆ ಆಗಲಿಕ್ಕಿಲ್ಲ ಅಥವಾ ಆಗ್ತಾ ಇಲ್ಲ. ಮತ್ತು ಶಾಲೆ ಹೊರಗೆ, ಈಗ ಈ ಶಾಲಾ ತರಗತಿ ಕೋಣೆ ಹೊರಗೆ ಏನು ಸಂವಹನ ಇದೆ, ಕುಂದಾಪುರ ಕನ್ನಡವೇ. ಮತ್ತೆ ನೀವು ಹೇಳಿದಾಗ ಶಿಕ್ಷಕ ಎಲ್ಲಿಯವರೇ ಇರಲಿ, ತಿಂಗಳ ಒಪ್ಪತ್ತಿನಲ್ಲಿ ಖಂಡಿತವಾಗಿ ಅವರು ಈ ಕುಂದಾಪುರ ಕನ್ನಡವನ್ನು ಕಲ್ತ್ಕೊಳ್ತಾರೆ, ಕಲಿತಾರೆ ಅಷ್ಟು ಸುಲಭದಲ್ಲಿ. ಅದೆಲ್ಲರೂ ಒಂದು ತಮಾಷೆ ಇದೆ. ಈಗ ಟೀಚರ್ ಏನು ಬೇರೆ ನಾಳೆ ಬರೆದ್ಕೊಂಡು ಬರಬೇಕು, ಅವ್ರಿಗೆ ಶಿಷ್ಟ ಕನ್ನಡದಲ್ಲಿ ಹೇಳುವಾಗ ಇನ್ಸ್ಟ್ರಕ್ಷನ್ ಕೊಡುವಾಗ, ಹಿಂದೆ ನಮ್ಮ ವಸಂತನ ಹಾಗಿನ ಹುಡುಗರೆಲ್ಲ ಒಂದು 4-6 ದಿನ ಸ್ವಲ್ಪ ಸಲುಗೆ ಶಿಕ್ಷಕರ ಜೊತೆ ಆತ್ಮೀಯತೆ ಬೆಳೆದ ನಂತರ ಟೀಚರ್ ನಾಳೆ ಬರ್ಕ ಕೇಳ್ತಾರೆ, ನಾಳೆ ಬರೆದುಕೊಂಡು ಬರಬೇಕಾ? ಅದನ್ನು ನಮ್ಮ ಮಕ್ಕಳು ನಾಳೆ ಬರ್ಕಂಡು ಬರ್ಕ ಅಂತ ಹೇಳಿ. ಈಗ ಉತ್ತರ ಕನ್ನಡದಿಂದ ಬಂದು ಉತ್ತರ ಕನ್ನಡದಲ್ಲಿ ಹವ್ಯಕ ಕನ್ನಡ, ಅದು ನಮ್ಮ ಈ ಕುಂದಾಪುರ ಕನ್ನಡಕ್ಕಿಂತ ತೀರಾ ಭಿನ್ನವಾಗಿದೆ. ಉತ್ತರ ಕನ್ನಡದಿಂದ ಅನ್ನದಾತುರಕ್ಕೆ ಶಿಕ್ಷಣ ವೃತ್ತಿಯನ್ನು ಪ್ರೊಫೆಸರ್ ಗಿರಿಯನ್ನು ಆಯ್ದುಕೊಂಡು ಬಂದ ಎಷ್ಟೋ ಜನ ಇಲ್ಲಿಯ ಕನ್ನಡವನ್ನು ಕಲಿಯದಾಗಿಸಿಕೊಂಡು ನಮ್ಮವರಾಗಿದ್ದಾರೆ. ಮತ್ತೆ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಅವರೇ ಇದನ್ನು ಲೀಡ್ ಮಾಡ್ತಿದ್ದಾರೆ, ಮುಂದೆ ನಿಂತು ನಡೆಸ್ತಿದ್ದಾರೆ. ನಾವು ಸಮುದಾಯದಂತ ಒಂದು ಸಂಘಟನೆ ವೈದ್ಯವರ ಹಕ್ಕು ಕಥೆಯನ್ನ ಈ ಸಂದರ್ಭಕ್ಕಾಗಿ ವಿಶೇಷವಾಗಿ ಓದ್ತಿದ್ದಾರೆ. ಹೀಗೆ ಮತ್ತೆ ಇನ್ನು ನೋಡಿ, ಈಗ ನಮ್ಮ ಒಳ್ಳೆ ಬೆಳವಣಿಗೆ ಬಹಳ ಖುಷಿ ಆಗ್ತಿದೆ. ಇಲ್ಲಿ ನಾವು ಮಿತಿಗಳನ್ನು ಮೀರ್ತಿದ್ದೇವೆ. ಈಗ ವಸಂತನ ಸಿದ್ಧಾಂತಗಳು ಬೇರೆ ಇದೆ, ನನ್ನ ಸಿದ್ಧಾಂತಗಳು ಬೇರೆ ಇರ್ಬೋದು, ಆದ್ರೆ ಈ ಕುಂದಾಪುರ ಕನ್ನಡ ದಿನಾಚರಣೆ ಭಾಷೆ ಎಲ್ಲರನ್ನು ಕೂಡ
ಉದಯ್ ಶೆಟ್ರೆ, ನಿಮ್ಮಲ್ಲಿ ಕೇಳಿಕೆ, ಒಂದೇ ದಿವಸ ಕರ್ಕಾಟಕ ಅಮಾವಾಸ್ಯೆ ದಿವಸ ಅಥವಾ ನಮ್ಮಲ್ಲಿ ಹೇಳಿದ್ರೆ ಆಷಾಢಿ ಅಮಾವಾಸ್ಯೆ ದಿವಸ, ಆಷಾಢ ಅಮಾವಾಸ್ಯೆ ದಿವಸ ವಿಶ್ವಾದ್ಯಂತ ಯಾವ ರೀತಿಯಲ್ಲಿ ನೀವು ಈ ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಆಚರಿಸ್ತೀರಿ? ಈಗ ನಮ್ದು ಏನು ಕಾನ್ಸೆಪ್ಟ್ ಇದೆ ಅಂದರೆ, ಕುಂದಾಪುರ ಮೂಲದವರು ಅಥವಾ ಕುಂದಾಪುರ ನೆಲ ಭಾಷಿಕರು, ಕುಂದಾಪುರ ಕನ್ನಡವನ್ನು ಮಾತನಾಡುವವರು ವಿಶ್ವದಲ್ಲಿ ಎಲ್ಲೇ ಇರಲಿ, ಅವರು ಇದನ್ನು ಒಂದು ಸಂಭ್ರಮ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಮೂಲ ಉದ್ದೇಶ. ಉದಾಹರಣೆಗೆ ಇವತ್ತು ತೆಕ್ಕಟ್ಟೆಯಲ್ಲಿ ಒಂದು ಯಶಸ್ವಿ ಕಲಾವರಂದ ಅಂತಿದೆ, ಯಕ್ಷಗಾನ ಸಂಬಂಧಿ ಒಂದು ಕಲಾ ಸಂಸ್ಥೆ, ಅವರು ವಿಶೇಷ ಮುತುವರ್ಜಿ ವಹಿಸಿ ಒಂದು ಕೃಷ್ಣಾರ್ಜುನ ಅನ್ನುವ ಪ್ರಸಂಗವನ್ನು ಕುಂದಾಪುರ ಕನ್ನಡದಲ್ಲೇ ಪದ್ಯ ಸಾಹಿತ್ಯವನ್ನು ಬರೆದು ಕುಂದಾಪುರ ಕನ್ನಡದಲ್ಲೇ ಪಾತ್ರಗಳು ಮಾತನಾಡೋ ಆ ರೀತಿಯಾದ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ. ಇನ್ನು ಕೆಲವು ಹುಡುಗರು ಸ್ವಯಂ ಸ್ಫೂರ್ತಿಯಿಂದ ನಾವು ಕುಂದಾಪುರ ಕನ್ನಡ ದಿನಾಚರಣೆ ದಿನ ನೇತ್ರದಾನ ಮಾಡ್ತೇವೆ, ನಾವು ಅಂಗಾಂಗ ದಾನ ಮಾಡ್ತೇವೆ ಅಂತಿದ್ದಾರೆ. ಇನ್ನು ಕೆಲವರು ಪರಿಸರ ಸಂಬಂಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ಈ ಕಡಲು ನಮ್ಮ ಅನ್ನದಾತೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳುವ ಈ ದಿನವನ್ನು ಬಾಗಿನವನ್ನು ಕಡಲಿಗೆ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ವಿದೇಶದಲ್ಲಿರುವವರೆಲ್ಲ ನಾವೆಲ್ಲ ಒಂದಿನ ಕಲಿತು ಈ ಭಾಷೆಯ ಜನಪದ ಪಾಡ ಇದು ಜನಪದ ಗೀತೆಗಳನ್ನು ಭತ್ತ ತುಳಿಯೋ ಹಾಡು ಅವುಗಳನ್ನು ನಾವು ಹಾಡ್ತೇವೆ, ಅಶಕ್ತರಿಗೆ ಸಹಾಯ ಮಾಡ್ತೇವೆ, ಮಾನವೀಯ ಕೈಂಕರ್ಯವನ್ನು ಮಾಡ್ತೇವೆ ಅಂತ ಹೇಳಿ ಅದು ಸೆಲೆಬ್ರೇಟ್ ಹಾಗೆ ಮಾಡಬೇಕು ಅನ್ನೋದು. ಈಗ ವಿಶ್ವ ಯೋಗ ದಿನವನ್ನು ಹೇಗೆ ಅಲ್ಲಲ್ಲಿ ಅವರು ಯುಕ್ತ ಕಂಡ ರೀತಿಯಲ್ಲಿ ಮಾಡ್ತಾರೆ, ಈ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಕೂಡ ಹಾಗೆ ಮಾಡಬೇಕು. ನಾವೊಂದು ಆಯಾಮ ಅಥವಾ ಈ ಪ್ಯಾರಾಮೀಟರ್ ಮಾನದಂಡಗಳನ್ನು ಹೀಗೆ ಮಾಡಿ ಇದನ್ನು ಮಾಡಿ ಇಟ್ಟಿಲ್ಲ, ಅವರೇ ಸ್ವಯಂ ಸ್ಫೂರ್ತಿಯಿಂದ ಭಾಷೆಯ ಮೇಲಿನ ಪ್ರೀತಿಯಿಂದ ಅದನ್ನು ಮಾಡ್ತಾರೆ. ಬೆಂಗಳೂರು ಬಂಟರ ಸಂಘದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ತಾ ಇದೆ, ಮುಂಬೈಯಲ್ಲಿ ಆಗ್ತಾ ಇದೆ, ವಿದೇಶ ಗಲ್ಫ್ ಕಂಟ್ರಿಯಲ್ಲಿರುವ ನಮ್ಮ ಯುವಕರು ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇಡೀ ವಿಶ್ವವೇ ನಮ್ಮ ಭಾಷೆಯನ್ನು, ನಮ್ಮ ಭಾಷಿಕರು ಅಲ್ಲದಿರು ಇಲ್ಲದವರಿಗೂ ಕೂಡ ಈ ಭಾಷೆ ನಮ್ಮದು, ನಮ್ಮ ನೆಲ ಭಾಷೆ, ಬದುಕಿನ ಭಾಗವಾಗಿದೆ, ಆ ರೀತಿಯಾದ ಖುಷಿ ಆಚರಣೆ ವಿಶ್ವದಾದ್ಯಂತ ಆಗ್ತಾ ಇದೆ. ಸರ್ ವಸಂತ ಗಿಳಿಯರ್ ಸರ್, ತಾವೊಂದು ಟ್ಯಾಗ್ ಲೈನ್ ಕೊಟ್ರಿ, ಇದು ಭಾಷೆ ಅಲ್ಲ ಇದು ಬದುಕು. ಯಾಕೆ ಈ ಟ್ಯಾಗ್ ಲೈನ್ ಬಂತು? ಟ್ಯಾಗ್ ಲೈನ್ ಅದು ಉದಯ್ ಶೆಟ್ರು ಕೊಟ್ಟಿದ್ದು, ಭಾಷೆ ಎಲ್ಲ ಬದುಕು ಅಂತೇಳಿ. ಅದು ಎಷ್ಟು ಜನರಿಗೆ ಇಷ್ಟ ಆಯಿತು ಅಂತ ಹೇಳಿದರೆ, ಇದೊಂದು ಬಹಳ ಭಾವನಾತ್ಮಕವಾದ ವಿಷಯವಾಗಿ ಜನರನ್ನು, ನನಗೂ ಕೂಡ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗಲೇಬೇಕು. ಅದರ ಮೊದಲ ಟ್ಯಾಗ್ ಲೈನ್ ನನಗೆ ಇಷ್ಟ ಆಗಿಲ್ಲ. ಆಗಲಿಲ್ಲ ಆಗಲಿ ಅಲ್ಲ, ಅದು ಸ್ವಲ್ಪ ಅಲ್ಲಿ ನಾವು ಡಿಸೈಡ್ ಮಾಡಿ ಅಂದರೆ ಏನಾಗಿದೆ ಅಲ್ಲಿ ಇದು ಲೋಗೋ ಒಂದು ಬಿಡುಗಡೆ ಆಗ್ತದೆ ಅಂತ ಹೇಳಿ ಆಗಿತ್ತು. ಆ ದಿನ 7 ಗಂಟೆ ರೀಚ್ ಮಾಡ್ಲಿಕ್ಕೆ ಆಗಲಿಲ್ಲ. ಮಾರನೇ ದಿನ ಬಂದರು ಮತ್ತೆ ಟೈಮ್ ಹೋಯ್ತು, ಅವರೊಂದು ನೋಡಿ ಅಂತೇಳಿ ಈಗ ಡಿಸ್ಕಷನ್ ಮಾಡುವಾಗ ಅದನ್ನ ನಾನು ತೆಗೆದು ಹೊರಗಡೆ ಹಾಕಿಬಿಟ್ಟೆ, ನಮ್ದು ಎಡವಟ್ಟ ಅದು. ಆಮೇಲೆ ಖುಷಿ ಅಂದ್ರೆ ಜನ ಈ ದೋಸೆಗೆ ಆರ್ಡರ್ ಕೊಟ್ಕೊಂಡು ಅಲ್ಲಿ ಇನ್ನೊಬ್ರು ಬರ್ದ್ರು ಆರ್ಡರ್ ಕೊಟ್ಕೊಂಡು ಕಾಯ್ತಾ ಇದ್ದಾರೆ, ಇನ್ನು ಎಷ್ಟೊತ್ತು ಕಾಯಿಸೋದು ಅಂತೇಳಿ ಎಷ್ಟೋ ಜನ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತದೆ ಮಾರ್ರೆ ಲೋಗೋ ಅಂತೇಳಿ. ಹಾಗೆಲ್ಲ ಆಯ್ತು. ಬಟ್ ಭಾಷೆ ಎಲ್ಲ ಬದುಕು ಅನ್ನೋದು ಅದಕ್ಕಿಂತ ಮೊದಲೇ ಉದಯ್ ಶೆಟ್ರು ಆ ಟ್ಯಾಗ್ ಲೈನ್ ಕೊಟ್ಟಿದ್ರು, ಇದು ಕುಂದಾಪುರ ಕನ್ನಡ, ಇದು ಭಾಷೆ ಎಲ್ಲ ಬದುಕು ಅಂತೇಳಿ. ನಿಜವಾಗ್ಲೂ ಅದು ಬರೀ ಭಾಷೆ ಅಲ್ಲ ಸರ್, ನಮಗೆ ನಾವು ವ್ಯಾಕರಣಬದ್ಧವಾಗಿ ಕನ್ನಡವನ್ನು ಕಲಿತೀವಿ ಸ್ಕೂಲ್ಗಳಲ್ಲಿ. ಕುಂದಾಪುರ ಕನ್ನಡವನ್ನು ನಾವು ವ್ಯಾಕರಣ ಅದು ಹೀಗೆ ಹೀಗೆ ಬರಬೇಕಂತೇಳಿ ಕಲ್ತಿದ್ದಲ್ಲ. ನಮ್ಮ ತಾಯಿ ಅದು ಭಾಷೆ ಮಾತು ಅಂತ ಹೇಳಿದ್ರೆ ಮಾತೆ ಅಂತೇಳಿ ಮೊಲೆ ಹಾಲು ಕೊಡುವಾಗಲೇ ಮಾತಾಡ್ತಾಳೆ. ನಮ್ಮ ಅಮ್ಮ ನಮ್ಮ ಜೊತೆಗೆ ಮೊದಲು ಮಾತಾಡೋದು ಆ ಕುಂದಾಪುರ ಕನ್ನಡದಲ್ಲಿ, ಹೆಂಗಿದ್ದೆ ಮಗ ಅಂತೇಳಿ. ಅದು ಒಂದು ಭಾಳ, ಹಾಗಾಗಿ ಆ ತಾಯಿ ತಾಯಿಯ ಎದೆಯ ಹಾಲಿನಷ್ಟೇ ಸಿಹಿ ಸವಿ ನಮ್ಮ ಕುಂದಾಪುರ ಕನ್ನಡ ಭಾಷೆ. ನಾವು ಎಲ್ಲೇ ಇರಲಿ, ಎಲ್ಲೋ ಬೆಂಗಳೂರು ಮೆಟ್ರೋ ಸ್ಟೇಷನಲ್ಲಿ ಯಾರಾದರೂ ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಾ ಹೋದರೆ ಒಂದು ನಾವು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗಿ ಹೋಯ್ ನಿಮ್ಗೆ ಎಲ್ಲಿ ಮಾರ್ರೆ ಅಂದೇಳಿ ಕೇಳಿ ಮಾತಾಡ್ಸೋದು. ನಿಮ್ಗೆ ಎಲ್ಲಿ ಮಾರ್ರೆ, ನಮ್ದು ಕಾಟ ಭಾಷೆ ಸೆಳೀತು. ಹಾಂ, ಅವರಿಗೆ ನಾವು ಎಲ್ಲಿ ಮಾರ್ರೆ ಅಂತ ಹೇಳಿ ಹೇಳಿದ್ರು ಕೂಡಲೇ ಭಾರಿ ಖುಷಿ ಆಗಿಬಿಡು. ಅಯ್ಯೋ ನಿಮ್ದು ಎಲ್ಲಿ ಮಾರ್ರೆ, ನಿಮ್ದು ಕುಂದಾಪುರ ಅಂದೇಳಿ, ನಮ್ದು ಕುಂದಾಪುರ ನಿಮ್ದೆಲ್ಲ ಹಾಗೆ ನಾವು ಭಾರಿ ದೋಸ್ತಿ ಆಗಿ ಹೋಯ್ತು. ಹಾಗೆ ನಮ್ಮ ಭಾಷೆ ಅನ್ನೋದು ಬಹಳ ಬೇಗ ನಮ್ಮನ್ನು ಸೆಳೆಯುವಂಥ, ಭಾವನಾತ್ಮಕವಾಗಿ ಕಟ್ಟಿಡುವಂಥ ಒಂದು ಭಾಷೆ. ಹಾಗಾಗಿ ಇದು ಭಾಷೆ ಅಲ್ಲ ಬದುಕು. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಅದು ಬದುಕೆ, ಒಂದು ಒಂದು ಜೀವನದ ಒಂದು ಸಾರ್ಥ ಅದು. ಹಾಗಾಗಿ ಆ ಪದ ಬಹಳ ಸೆಟ್ ಆಗಿದೆ. ಈ ಯಕ್ಷಗಾನ ವಿಚಾರಕ್ಕೆ ಬರುವಾಗ, ಇವತ್ತು ಯಕ್ಷಗಾನ ಜೀವಂತಿಕೆಯಲ್ಲಿ ಇರುವುದಾದ್ರೆ, ಈಗ ತೆಂಗು ತಿಟುಕು ಬಡಗುಟ್ಟಿಗೆ ಬಡಗು ನಿಮ್ಮ ಕಡೆಯಲ್ಲಿದೆ, ನಮಗಿಂತ ಅಥವಾ ಈ ಕಡೆಗಿಂತ ಕುಂದಾಪುರ ಅಥವಾ ಕುಂದಾಪುರ ಭಾಷಿಗರು ಇರೋದ್ರಿಂದಲೇ ಯಕ್ಷಗಾನ ಉಳಿದಿದೆ ಅಂತ ಮಟ್ಟಿಗೆ ಒಂದು ವಾದ ಮಂಡಿಸುವವರಿದ್ದಾರೆ. ಯಕ್ಷಗಾನಕ್ಕೆ ಮತ್ತು ನಿಮ್ಗೆ ಏನು ಯಾವ ರೀತಿ ಸರ್, ಈಗ ಕುಂದಾಪುರ ಕನ್ನಡಕ್ಕೂ ಯಕ್ಷಗಾನಕ್ಕೂ ಏನು ನಂಟು ಅಂತ ನೋಡುವ. ಈಗ ನಮ್ಮ ಒಳ್ಳೆ ಉದಯೋನ್ಮುಖ ಭಾಗವತರು ಒಳ್ಳೆ ಗುರುಗಳು, ಪ್ರಸಾದ್ ಕುಮಾರ್ ಮೊಗಬೆಟ್ಟವರು ಮತ್ತೆ ಒಂದಿಷ್ಟು ಬೇರೆ ಎಲ್ಲ ಇದ್ದಾರೆ ಅದ್ರ ಜೊತೆಗೆ. ಒಂದು ಕುಂದಾಪುರ ಕನ್ನಡದ ಯಕ್ಷಗಾನವನ್ನ ಉದಯ್ ಶೆಟ್ರು ಹೇಳಿದ್ರು, ಮಾಡ್ತಾ ಇದ್ದಾರೆ ಎಲ್ಲ ದೊಡ್ಡ ಕುತೂಹಲ. ಹಾಡು ಬಳಿ ಬರೆಯುವ ಹೇಗೆ ಅಂತ ಕುಂದಾಪುರ, ಅದೇ ಅದೇ ಅದು ಬಹಳ ಯಕ್ಷಗಾನದಲ್ಲಿ ಇರುವುದೇ ಭಾಗವತಿ ತುಂಟ ತುಂಟ ಯಾವ್ದೊಂದು ಬರ್ತದೆ ಅದಕ್ಕೆ ಪಣಕ ಅಂತೇಳಿ ಬಳಸಿದ್ದಾರೆ ಅಂತೇಳಿ. ಯಾವ್ದು ತುಂಟ ಗಾಯನ ದೆಸೆ ಅಂತ ಬರ್ತದೆ ಶಿಷ್ಟವಾಗಿ, ಅದು ಪಣಕ ಗಾಯನ, ಪಣಕ ಗಾಯನ ಕಡೆಯಿಂದ ಅಂತೇಳಿ ಹಿಂಗೆ ಅಂದ್ರೆ
ಯಕ್ಷಗಾನದ ಹಳೇ ಪದ್ಯಗಳನ್ನು ನನಗೊಬ್ಬರು ಹಿರಿಯರು ಪ್ರೊಫೆಸರ್ ಎ ವಿ ನಾವುಡ ನಮ್ಮ ಕುಂದಾಪುರ ಕನ್ನಡದ ಬಗ್ಗೆ ಅವರು ಮೊನ್ನೆ ಫೋನ್ ಮಾಡಿ ಬಹಳ ಸಂತೋಷವನ್ನು ತನ್ನ ಹಂಚಿಕೊಂಡ್ರು. ಕುಂದಕನ್ನಡ ಅಂತ ಹೇಳಿ ಕರಿತಿತ್ತು ಇದನ್ನು, ನೀವು ಕುಂದಾಪುರ ಕನ್ನಡ ಅಂತೇಳಿ ನೀವು ಸೋಷಿಯಲ್ ಮೀಡಿಯಾದಲ್ಲ ನಾನು ನೋಡ್ತಾ ಇದ್ದೆ. ನಿಜವಾಗ್ಲೂ ಇದು ಮೂಲತಃ ಇದು ಕುಂದಾಪುರ ಕನ್ನಡವೇ. ಅವರು ಕುಂದಾಪುರ ಶಾರ್ಟ್ ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ಹಾ, ಅಂದ್ರೆ ಏನಾಗಿದೆ ಕುಂದ, ಈಗ ಬಾರ್ಕೂರ್ ಕನ್ನಡ, ಆಗ ನಾನು ಹೇಳಿದ್ದೆ ಬಾರ್ಕೂರ್ ಕನ್ನಡ ಅಂತೇಳಿ ಒಂದ್ ಕಡೆ ಕರೆದ್ರು, ಕೋಟ ಕನ್ನಡ ಅಂತಾನು ಕರೀತಾರೆ. ಬಟ್ ಆ ಪ್ರದೇಶದಲ್ಲಿ ಅದು ಕುಂದಾಪುರ ಕನ್ನಡ ಅಂತಾನೆ ಚಾಲ್ತಿಯಲ್ಲಿರುವಂತದ್ದು. ಮತ್ತೆ ಎ ವಿ ನಾವುಡ್ರು ಅದನ್ನ 1970 ಕೂಡ ಮನೆ ಮನೆಗೆ ಹೋಗಿ ಕುಂದಾಪುರ ಕನ್ನಡದ ಜಾನಪದ ಗೀತೆಗಳನ್ನೆಲ್ಲ ರೆಕಾರ್ಡ್ ಸಂಗ್ರಹಿಸಿದವರು. ಕುಂದಾಪುರ ಕನ್ನಡಕ್ಕೆ ಅಮ್ಮೆಂಬಳದವರು ಅವರು ಮೂಲತಃ, ಆ ಕಡೆ ಪುತ್ತೂರು ಆ ಕಡೆಯವರು ಇರಬೇಕು, ಬಂಟ್ವಾಳ ಕಡೆಯವರು. ಅವರು ಇಲ್ಲಿ ಬಂಡಕಾಸ್ನಲ್ಲಿ ಲೆಕ್ಚರ್ ಪ್ರೊಫೆಸರ್ ಆಗಿದ್ರು. ಅವರು ಬಹಳ ಅವರ ಇವರು ಗಾಯತ್ರಿ ನಾವುಡ ಅವರು ಕೂಡ ಅವರ ನಿಮ್ಮಲ್ಲಿಗೆ ಬಂತು. ಈಗ ಹೊರಗಿನವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಕನ್ನಡದ ಡಿಕ್ಷನರಿ ಕೊಟ್ಟವರು ಕಿಟ್ಟಲೆ ಅವರು ನಮ್ಮವರ. ಹಾಗೆ ನಾನು ಆಗ ಬರ್ತಾ ಹಾಗೆ ಮಾತಾಡಿದೆ. ಗಾಯತ್ರಿ ನಾವುಡ ಅವರು ಅವರ ಹೆಂಡತಿ ಅವರು ಕೋಟೇಶ್ವರದವರು. ಈಗ ಕಾಡ್ಯ ನಾಟದ ಬಗ್ಗೆ ಅವರು ಸಂಶೋಧನೆ ಮಾಡಿ ಒಂದು ದೊಡ್ಡ 400 ಒಂದು ಪುಸ್ತಕ ಮಾಡಿದ್ದಾರೆ. ಬಚ್ಚ ಮೇರ ಅಂತೇಳಿ ಅವನು ನಮ್ಮ ಕಡೆ ಅವನು ಆ ಕಾಡ್ಯ ನಾಟದ ಈ ಪದ್ಯಗಳು ಜನಪದ ಗೀತೆಗಳೆಲ್ಲ ಕುಂದಾಪುರ ಕನ್ನಡದ ಭಾಷೆಯ ಹಿರಿಮೆಯನ್ನು ಸಾರ್ತದೆ. ಪಂಪನ ಮೊನ್ನೆ ಬಾಬು ಶಿವಪೂಜಾರಿ ಅವರು ಹೇಳ್ತಿದ್ರು ಪಂಪನ ವಿಕ್ರಮಾರ್ಜುನ ಭಾರತ ಇದೆಯಲ್ಲ ಅದು ಕುಂದಾಪುರ ಕನ್ನಡದವರು ಅದನ್ನು ಬೇಗ ಅರ್ಥ ಮಾಡಿಕೊಳ್ಳುವಷ್ಟು ಬೇರೆ ಯಾರು ಅರ್ಥ ಮಾಡ್ಕೊಳ್ಳಿ ಸಾಧ್ಯ. ಯಾಕಂದ್ರೆ ಕುಂದಾಪುರ ಕನ್ನಡದ ಬಹುತೇಕ ಪದಗಳು ಅದರಲ್ಲಿವೆ. ಮತ್ತು ಯಕ್ಷಗಾನದ ಹಳೆಯ ಪದ್ಯಗಳೆಲ್ಲವೂ ಬಹುತೇಕ ಕುಂದಾಪುರ ಕನ್ನಡದ ಪದ್ಯಕ್ಕೆ ಹತ್ತಿರದಲ್ಲಿವೆ. ಕುಂದಾಪುರ ಕನ್ನಡ ಶುದ್ಧ ಕನ್ನಡ ಇದೆ, ಅದರಲ್ಲಿ ಶುದ್ಧ ಕನ್ನಡ ಇದೆ. ಮತ್ತೆ ಕುಂದಾಪುರ ಕನ್ನಡದ ಬಗ್ಗೆ ತುಂಬಾ ಜನ ಎಲೆ ಮರೆ ಚಿಪ್ಪಿನ ಒಳಗಡೆ ಇರುವ ಮುತ್ತಿನ ಹಾಗೆ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ. ಮುಂಬೈನ ಇಂಟರ್ನೆ ಒಬ್ಬ ದೊಡ್ಡ ವ್ಯಂಗ್ಯಚಿತ್ರ ಕಲಾವಿದರು ಪಂಜು ಗಂಗೊಳ್ಳಿ ಅವರು ಒಳ್ಳೆ ಕಲಾವಿದರು. ಬಿಸ್ನೆಸ್ ಇಂಡಿಯಾದಲ್ಲಿ ಪ್ರಕಾಶ್ ಶೆಟ್ಟಿ ಅವರಲ್ಲ, ಅವರು ತುಳು ಅವರೇ. ಆದರೆ ಪಂಜು ಗಂಗೊಳ್ಳಿ ಅವರು ಒಳ್ಳೆ ಕಲಾವಿದರು. ನಮ್ಮ ಸತೀಶ್ ಆಚಾರ್ಯವರು ಒಳ್ಳೆ ಕಲಾವಿದರು. ಪಂಜು ಗಂಗೊಳ್ಳಿ ಅವರು ಒಂದು 2000 ಪದಗಳ ಕುಂದಾಪುರ ಕನ್ನಡದ ಡಿಕ್ಷನರಿ ಮಾಡಬೇಕು ಅಂತ ಹೊರಟರು. ಅವರು ಬಾಬು ಶಿವಪೂಜಾರಿ ಅವರು ಅದರ ಅರ್ಥ ವಿಶ್ಲೇಷಣೆ 2000 ಪದಗಳು 2000 ಅಂತೇಳಿ ನೀವು ಹುಬ್ಬೇರಿಸ್ತೀರಿ. ಆದರೆ ಅದು ಇವತ್ತು 14,000 ಪದಗಳ ಕುಂದಾಪುರ ಕನ್ನಡ ಡಿಕ್ಷನರಿ ಆಗಿದೆ. ಅದು ಅಲ್ಲಿಗೆ ಆಗಿದೆ ಅಷ್ಟೇ, ಇನ್ನೂ ಆಗ್ತಾನೆ ಇದೆ ಅಂತ ಹೇಳಿದ್ರೆ ಅಷ್ಟು ಪದಗಳು ಇವೆ ಸರ್. ಖಂಡಿತ ನಮ್ಮ ಕುಂದಾಪುರ ಕನ್ನಡದ ಪದ ನೀವು ಕೇಂದ್ರೆ ನಿಮಗೆ ಮಂಡಿ ಹಳೆ ಹೊತ್ತಂದ್ರೆ ಆ ನಮ್ಮನೆ ಅದು ನಾವು ಹೊಯ್ಕ ಅಂದಲ್ಲಿ ಹೇಳುತ್ತಲ್ಲ, ಏ ನಾವು ಹೊಯ್ಕ ಎಂಬುದನ್ನ ನಾನು ಹೋಗ್ಬೇಕು ಅಂತಾನು ಹೇಳುವುದು ಹೋಗುತ್ತೇನೆ. ಹಾ, ಮಳೆ ಹೊಯ್ಕ ಅಂದಲ್ಲಿ ಹೇಳಿದ್ರೆ ಮಳೆ ಬೀಳ್ಕ ಅಂದೇಳಿ ಹೇಳುದು. ಅವನಿಗೆ 4 ಹೊಯ್ಕ ಅವನಿಗೆ ಅಂತ ಹೇಳಿದ್ರೆ ಅವನಿಗೆ ಸಮ ಬಾರಿಸಿ ಅಂತೇಳಿ. ಅಂದ್ರೆ ಒಂದು ಪದ ನಾನಾ ಅರ್ಥಗಳನ್ನು ಧ್ವನಿಸುವಂತ ಭಾಷೆಯ ಶ್ರೀಮಂತಿಕೆ ನಮ್ಮಲ್ಲಿದೆ. ಮತ್ತೆ ಇಟ್ ಕ್ಯಾನ್ ಬಿ ಎಡ್ಜೆಕ್ಟಿವ್, ಇಟ್ ಕ್ಯಾನ್ ಬಿ ವರ್ಬ್, ಇಟ್ ಕ್ಯಾನ್ ಬಿ ನೌನ್. ಹಾಗೆ ಕುಂದಾಪುರ ಕನ್ನಡದ ನೀವು ಅದಕ್ಕೆ ಮಿತಿಗಳೇ ಇಲ್ಲ. ಅಂದ್ರೆ ಜನಪದ ಮೂಲದಿಂದ ಬಂದು ಈಗ ನಮ್ಮ ಮನು ಹಂದಾಡಿ ಅವರು ಕುಂದಾಪುರ ಕನ್ನಡದ ಒಂದು ಮೂಲ ಹಳೆ ಭಾಷೆಗಳನ್ನೆಲ್ಲ ಮತ್ತೆ ಎಲ್ಲಿಂದಲ್ಲ ಹುಡುಕಿ ಎಲ್ಲಿಂದಲ್ಲ ಬೆದುಕಿ ತಗೊಂಡು ಬರ್ತಾ ಇದ್ದಾರೆ. ನಮಗೆ ನೆನಪಿಲ್ಲ ನಮ್ಮ ಅಜ್ಜ ಅಜ್ಜಿಯೇ ಮಾತಾಡದೇ ಇರುವಂತ ಭಾಷೆನೆಲ್ಲ ಮನೋಹನ್ ದಾಡಿ ಅವರು ಕೆಲವು ಪರಿಚಯಿಸಿದ್ದಾರೆ. ಹಾಗೆ ಪಂಜು ಗಂಗೊಳ್ಳಿ ಅವರು ಏನಾದ್ರೂ ಒಂದು ಫೇಸ್ಬುಕ್ ದಲ್ಲಿ ಹೊಸತ್ತು ಬಿಟ್ರೆ ಹೌದು ಅದು ಬೇಗನೆ ವೈರಲ್ ಆಗುತ್ತೆ. ಹೌದು ಹೌದು, ಬೇಗ ವಿಶೇಷತೆ ಇದೆ. ಮನೋಹನ್ ದಾಡಿ ಅವ್ರ ನಾಟಕ ಬಹಳ ಫೇಮಸ್ ಆಗ್ತಾ ಇದೆ. ಅವ್ರ ನಾಟಕದ ಉದ್ದೇಶ ಈಗ ಜೀವನ್ ರಾಮ್ ಸುಳ್ಳಿ ಅವರ ದೇವವೃದ್ಧರು ನಾಟಕ ನೀವು ನೋಡಿರ್ಬೋದು, ಬಹಳ ಮಾರ್ಮಿಕವಾದಂತ ಭಾವನಾತ್ಮಕವಾಗಿ ನಮ್ಮನ್ನು ಕಟ್ಟಿಡುವಂತ ನಾಟಕ ಅದು. ಆರಂಭಿಕ ಹಂತದಿಂದಲೇ ಬಹಳ ಗಂಭೀರವಾಗಿ ಹೋಗ್ತದೆ. ಮನೋಹನ್ ದಾಡಿ ಅವರದ್ದು ಹಾಸ್ಯದ ಜೊತೆಗೆ ಹೋಗ್ತದೆ. ಹಾಸ್ಯ ಅಂತ ಹೇಳಿದ್ರೆ ಹಾಸ್ಯ ಪೀಕಿ ಹೋಗಿರ್ತದೆ. ನೀವು ಬರೀ ಹಾಸ್ಯ ಅಂತೇಳಿ ನೋಡ್ಕೊಂಡ್ರೆ ಆ ನಾಟಕ ಕೊನೆಗೆ ನಿಮ್ಗೆ ನಿಜವಾದ ಜೀವನ ದರ್ಶನವನ್ನು ತಂದಿಡ್ತಾರೆ. ಇವತ್ತಿನ ಮಕ್ಕಳ ಬದುಕು ಹೇಗಿದೆ, ನಮ್ಮ ಬದುಕು ಹೇಗಿರ್ಬೇಕು ಅನ್ನೋದನ್ನ ಮನೋಹನ್ ದಾಡಿ ಅವರು ತೋರಿಸ್ತಾರೆ ಕುಂದಾಪುರ ಕನ್ನಡದ ಮೂಲಕ. ಇವತ್ತು ಆ ಕುಂದಾಪುರ ಕನ್ನಡದ ಮೂಲಕವೇ ಬೇರೆ ಬೇರೆ ದೇಶಗಳಿಗೆ ಮನೋಹನ್ ದಾಡಿ ಅವರು ತಲುಪ್ತಾ ಇದ್ದಾರೆ. ಬರೀ ವಾಟ್ಸಾಪ್ ಫೇಸ್ಬುಕ್ ನಲ್ಲಲ್ಲ, ಅವರು ಮೊನ್ನೆ ಕ್ರಿಶ್ಚಿಯನ್ ರಾಗಿ ಕೂಡ ಆಲ್ವಿನ್ ಅಂದ್ರಾದೆ ಹೌದು ದುಬೈ ಹುಡುಗ ಅಂತ ಹೇಳಿ ನಾಟಕ ಮಾಡಿ ನಿಮ್ಮ ರಘು ಈಗ ನಾಟಕದ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ನಮ್ಮ ರಘು ಪಾಂಡೇಶ್ವರ ಅವರು ಈಗ ನಮ್ಮ ಕುಳ್ಳಪ್ಪ ಅವರು ಸಹ ಮೂರು ನಾಟಕದ ಭಾರಿ ಒಂದು ಕುಂದಾಪುರ ಕನ್ನಡ ದೊಡ್ಡ ವ್ಯಾಪ್ತಿಯನ್ನು ದೊರಕಿಸಿಕೊಟ್ಟವರು. ಆಮೇಲೆ ರಘು ಪಾಂಡೇಶ್ವರ ಅವರು ಎಲ್ಲಿ ಕಂಡ್ರು ಹಿಂಗೆ ಅಂಥೇಳಿ ಈ ಎಲ್ಲರೂ ತುಂಬ ಜನ ಸರ್. ಈಗ ಒಬ್ಬರಿಬ್ಬರಲ್ಲ ಕೆಲವು ಈ ಯಕ್ಷಗಾನದ ಈ ಬೇಟೆಗಾರನ ಪಾತ್ರಗಳೆಲ್ಲ ಬಂದಾಗ ಅದರಲ್ಲಿ ಕುಂದಾಪುರ ಕನ್ನಡವೇ ಅವನು ಬಳಸುವಂಥದ್ದು. ರಾಜ ಬೇಟೆಗಾರ ಭೇಟಿಯಾದಾಗ ಅವರು ರಾಜನು ಸಹ ಕುಂದಾಪುರ ಕನ್ನಡಕ್ಕೆ ಬಂದು ಬಿಡ್ತಾನೆ. ಉಪ್ಪುಂದ ನಾಗೇಂದ್ರ ಯಾರು ಇರಬೇಕು ಅವರೆಲ್ಲ ಕುಂದಾಪುರ ಕನ್ನಡವನ್ನು ಬಹಳ ಗಟ್ಟಿಯಾಗಿ ಯಕ್ಷರಂಗದಲ್ಲೂ ಸಹ ಬಳಸ್ತಿದ್ರು. ಮತ್ತೆ ನೀವು ಯಕ್ಷಗಾನದ ಪ್ರಶ್ನೆ ಕೇಳಿದಕ್ಕೆ ನಮ್ಮಲ್ಲಿನ ಪಾತ್ರಿ ಪಾರ್ಥಿ ಸುಬ್ಬ ಅವನ ಮೂಲ ಎಲ್ಲಿ ಅಂತ ಹೇಳಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ನೂ ಒಂದು ಕನ್ಫ್ಯೂಷನ್ ಇದೆ. ಅವನು ಆ ಕಡೆ ಅಂತ ಹೆಚ್ಚಿನವರು ಕುಂದಾಪುರ ಅಂತ ಹೇಳ್ತಾರೆ. ಹಾಗಾಗಿ ಯಕ್ಷಗಾನ ನಮ್ಮ ಅಮೃತೇಶ್ವರ ಮೇಳ ಇರಬಹುದು, ಅದು ಯಕ್ಷಗಾನಕ್ಕೆ ಮೂಲ ಭೂಮಿಗೆ ಯಕ್ಷಗಾನದ ಅತ್ಯುಗ್ರ ಅಭಿಮಾನಿಗಳು ಹೆಚ್ಚಾಗಿರೋದು
ನಮ್ಮ ಕುಂದಾಪುರ ಇರ್ಬೋದು, ಎಲ್ಲ ಕಡೆ ಎಲ್ಲ ಕಡೆ. ನಾಡಿದ್ದು ಬೆಂಗಳೂರಿನಲ್ಲೂ ಯಕ್ಷಗಾನ ಕುಂದಾಪುರ ಕನ್ನಡದ ಯಕ್ಷಗಾನ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ತೆಕ್ಕಟ್ಟಿಲಿ ಹಯಗ್ರೀವ ಕಲ್ಯಾಣ ಮಂಟಪದಲ್ಲಿ ಬಹಳ ವಿಶೇಷವಾದ ಕುಂದಾಪುರ ಕನ್ನಡದ ಯಕ್ಷಗಾನ ನಡೀತಾ ಇದೆ ವಿಶ್ವದಾದ್ಯಂತ ಸರ್. ತಾಂಜೇನಿಯಾದಲ್ಲಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ, ಬಹರಿನಲ್ಲಿ, ಬೇರೆ ಬೇರೆ ಕಡೆ. ನಮಗೆ ಈ ಕುಂದಾಪುರ ಕನ್ನಡಕ್ಕೆ ಇಷ್ಟು ದೊಡ್ಡ ವ್ಯಾಪಕವಾದಂಥ ಕಡಲಿನಂಥ ಶಕ್ತಿ ಇದೆ ಅಂಥೇಳಿ ನಾವು ಆರಂಭಿಕ ಒಂದು ನದಿ ಅನ್ನುವ ನದಿ ಮೂಲ ಅನ್ನೋದು ಬಹಳ ಸಣ್ಣ ತೊರೆಯಾಗಿ ಹರಿದು ಹೋಗುದು ಈ ಕಾವೇರಿನ ಕಮಂಡಲದಿಂದ ಕಾವೇರಿ ಹಾಗೆ. ಆದ್ರೆ ಹೋಗ್ತಾ ಇದು ನದಿ ಅಲ್ಲ, ಇದು ದೊಡ್ಡ ಸಮುದ್ರವೇ ಅಂತ ಅನ್ನಿಸ್ತಿದೆ. ಎಷ್ಟು ಜನ ಉದಯೋನ್ಮುಖ ಮಕ್ಕಳು, ಎಷ್ಟು ಜನ ಫೇಸ್ಬುಕ್ನಲ್ಲಿ ಆ ಹಾಡುಗಳನ್ನು ಬರೆಯುವುದು ಸರ್. ಎಂಥ ಹಾಡು ಒಬ್ಬೊಬ್ಬೊಬ್ಬ ಮೊನ್ನೆ ಕುಂದ ಕನ್ನಡ ಅಂತೇಳಿ, ಕುಂದಾಪುರ ಕನ್ನಡ ಅಂತೇಳಿ ಒಂದು ಹಾಡು ಬಂತು. ನಿನ್ನೆ ಈ ವಿಶ್ವ ಕುಂದಾಪುರ ಕನ್ನಡ ದಿನ ಅಂತೇಳಿ ಕಾರ್ತಿಕ್ ರಾಜ್ ಮಾಡಿದ್ರು. ಹೀಗೆ ದೊಡ್ಡ ಮಟ್ಟದ ಒಂದು ಪ್ರತಿಭೆಗಳು ಇದರಲ್ಲಿ ಹೊರಹೊಮ್ಮತಾ ಇದ್ದಾರೆ. ನಮ್ಮ ರವಿ ಬಸ್ರು ಅವರು ಶತಕುಂದ ಪದ್ಯಗಳು ಅಂತೇಳಿ ಕುಂದಾಪುರ ಕನ್ನಡದ ಜನಪದ ಗೀತೆಗಳನ್ನೆಲ್ಲ ತರುವ ಪ್ರಯತ್ನದಲ್ಲಿದ್ದಾರೆ, ಮಾಡ್ತಾ ಇದ್ದಾರೆ. ಹೀಗೆ ಕುಂದಾಪುರ ಕನ್ನಡದ ದಿನಾಚರಣೆಯ ಕಾರಣಕ್ಕೆ ಮತ್ತಷ್ಟು ಮೆರುಗುಗೊಳ್ತಾ ಇದೆ. ನಮ್ಮ ಬದಿಯ ಸರಿ 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 ಹಬ್ಬವಾಗಿ ಕಾಣಿಸ್ತದೆ. ಸರಿ ಸರಿ ಉದಯ ಶೆಟ್ರೆ, ನೀವು ಈ ಕಾನ್ಸೆಪ್ಟ್ ಅನ್ನ ಈ ಮೊದಲು ಆರಂಭ ಮಾಡಿಲ್ಲ, ಇದ್ರ ಮೊದಲು ಮಾಡಿದ್ರು ಮಾಡಿಲ್ಲ ಹಾಗಿಲ್ಲ ಸಮಸ್ಯೆಗಳೆಲ್ಲ ಇದ್ವು. ಆದರೆ ಇದೊಂದು ವಿಶ್ವವ್ಯಾಪಕವಾಗಿ ತಾವು ಆರಂಭ ಮಾಡ್ತಾ ಇದ್ದೀರಿ, ಇಷ್ಟು ಬೆಂಬಲ ಬರಬಹುದಂತೇಳಿ ನಿರೀಕ್ಷೆ ಇತ್ತ? ಇಲ್ಲ, ಖಂಡಿತ ಇರಲಿಲ್ಲ. ಒಂದು ಚಾ ಕುಡಿಯುವಾಗ ಹೊಳೆದ ಒಂದು ಸಣ್ಣ ಆಲೋಚನೆ ಇದು. ತಾಯಂದರಿಗೆ ದಿನ ಇದೆ, ಅಪ್ಪಂದರಿಗೆ ದಿನ ಇದೆ, ಪ್ರೇಮಿಗಳಿಗೆ ದಿನ ಇದೆ, ನಮ್ಮ ಭಾಷೆಗೆ ಒಂದು ದಿನ ಮಾಡಿದರೆ ಹೇಗೆ ಅನ್ನೋ ಒಂದು ಆಲೋಚನೆ ಇದು ಪಡೆದುಕೊಂಡ ಲೀಡ್ ಇದೆಯಲ್ಲ, ಬಹಳ ಖುಷಿ ಆಗ್ತಿದೆ, ಬಹಳ ಖುಷಿ ಆಗ್ತಿದೆ. ಎಲ್ಲಿವರೆಗೆ ಅಂದರೆ ಇದಕ್ಕೆ ಒಂದು ಅಫಿಷಿಯಲ್ ಆದ ಒಂದು ಸಮಿತಿ ಫೋರಮ್ ಆ ರೀತಿಯಾದ ಯಾವುದೂ ಇಲ್ಲ. ಮೊದಲೇನು ಜನಪದ ಬಾಯಿಗೆ ಬಾಯಿಗೆ ಹಂಚಿ ಆಯಿತು, ಇದು ಕೂಡ ಸೋಷಿಯಲ್ ಮೀಡಿಯಾವನ್ನು ನಾವು ಬೇಸಾಗಿ ಇಟ್ಕೊಂಡು ಇಷ್ಟು ರೀತಿಯಾದು. ಮತ್ತೆ ಬಹಳ ಖುಷಿಯಾಗುವುದು ಯಾಕಂದರೆ ನಾವು ಕುಂದಾಪುರ ಕನ್ನಡಿಗರಾಗಿ ಮತ್ತೆ ಮತ್ತೆ ಹೆಮ್ಮೆ ಅನಿಸ್ಕೊಳ್ಳೋದು ಯಾಕಂದರೆ ನಮ್ಮ ಕುಂದಾಪುರ ಕನ್ನಡವನ್ನು ಮಾತನಾಡುವ ಮಕ್ಕಳು ಏನು ಬೇರೆ ಬೇರೆ ಕಡೆ ಬದುಕು ಕಟ್ಕೊಂಡಿದ್ದಾರಲ್ಲ, ಅಲ್ಲೆಲ್ಲ ಬೇರೆ ಭಾಷೆ ಅವರು ಸ್ನೇಹಿತರೆಲ್ಲ ಏನಿದ್ದಾರಲ್ಲ ಅವರು ಕೂಡ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಭಾಷೆ ನಾವು ಜೊತೆಗೆ ಟುಗೆದರ್ ವಿ ಕ್ಯಾನ್, ನಾವು ಒಟ್ಟಿಗೆ ಇದನ್ನು ಸಂಭ್ರಮಿಸುವ ಅಂತೇಳಿ. ಈಗ ನಾವು ಈ ದಿನಾಚರಣೆಯ ಪ್ರಯುಕ್ತವಾಗಿ ಕೆಲವರೆಲ್ಲ ಕುಂದಾಪುರ ಕನ್ನಡದಲ್ಲಿ ಪ್ರೇಮ ಪತ್ರ ಬರೆಯುವ ಸ್ಪರ್ಧೆ ಮಾಡ್ತಿದ್ದಾರೆ, ಕತೆ ಬರೆಯುವ ಸ್ಪರ್ಧೆಯನ್ನು ಬೇರೆ ಬೇರೆ ಅದಕ್ಕೆಲ್ಲ ಒಂದು ಸ್ಪರ್ಧೆಗಳಲ್ಲಿ ಕೂಡ ಸೃಜನಶೀಲತೆ. ಹೌದು ಸರ್, ಹೌದು. ಅದಕ್ಕೆ ಬರುವ ಸ್ಪಂದನ ಅಂದರೆ ನಮ್ಮ ಇನ್ಬಾಕ್ಸ್ ಎಲ್ಲ ತುಂಬಿ ಹರಿತಿದೆ, ಅಷ್ಟು ರೆಸ್ಪಾನ್ಸ್ ಅದು ಬರ್ತಾ ಇದೆ. ಖಂಡಿತ ನಾವು ಎಣಿಸ್ಕೊಂಡಿಲ್ಲ ಈ ಸಣ್ಣ ಒಂದು ಆಲೋಚನೆ ಇಷ್ಟು ದೊಡ್ಡ ವಿಶ್ವವ್ಯಾಪಿ ಆಗ್ತದೆ ಮತ್ತು ಇಷ್ಟು ಖುಷಿಯ ಕಬರ್ ಆಗ್ತದೆ ಅನ್ನುವ ಸಣ್ಣ ನಿರೀಕ್ಷೆ ಕೂಡ ಪ್ರಾಮಾಣಿಕವಾಗಿ ಇರಲಿಲ್ಲ. ಈಗ ಬಹಳ ಖುಷಿ ಆಗ್ತಿದೆ. ಬರುವ ವರ್ಷ ಅದು ಬಹುಶಃ ಮೊನ್ನೆ ಒಬ್ಬರು ಒಂದು ಆಲೋಚನೆ ಹಂಚ್ಕೊಳ್ತಿದ್ರು, ಕ್ಯಾಲೆಂಡ್ರಲ್ಲಿ ನಾವು ಹಾಕಬೇಕಿದು ಕರ್ಕಾಟಕ ಅಮಾವಾಸ್ಯೆ ಕೆಳಗೆ ವಿಶ್ವ ಕುಂದಾಪುರ. ಅದೇ ವಿಚಾರಕ್ಕೆ ಬರ್ಲಿಕ್ಕೆ ಇದ್ದೆ ನಾನು, ಬರುವ ವರ್ಷ ಕ್ಯಾಲೆಂಡರ್ ಪ್ರಿಂಟ್ ಆಗುವಾಗ. ಹೌದು, ಮೇಲ್ಗಡೆ ಆಷಾಢ ಅಮಾವಾಸ್ಯೆ ಕೆಳಗಡೆ ಕುಂದಾಪುರ ಕನ್ನಡ. ವಿಶ್ವ ಕುಂದಾಪುರದ ಜೊತೆಗೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಬರ್ತದೆ. ಮತ್ತೆ ಕುಂದಾಪುರ ಕನ್ನಡದ ಪಠ್ಯಗಳು ಇದ್ವು, ಅದು ದೇವಹನಹಳ್ಳಿ ಅವರು ಕುಂದಾಪುರ ಕನ್ನಡದ ಮಂಗಳೂರು ಯೂನಿವರ್ಸಿಟಿಲಿ ದೇವಹನಹಳ್ಳಿ ಅವರು ಬರೆದಿದ್ರು, ಅದು ನಂತರ ತೆಗೆದು ಹಾಕಿದ್ರು. ಕಾರಂತರ ಪುಸ್ತಕಗಳು ಬರ್ತಿರ್ಬೇಕಾದ್ರೆ ಕುಂದಾಪುರ ಕನ್ನಡದ ಪರಿಸರ, ನಮ್ಮ ಕುಂದಾಪುರ ಕನ್ನಡ ಭಾಷಿಕರ ಪರಿಸರ, ಅಲ್ಲಿನ ಸಂಸ್ಕೃತಿ ಕಲಿಕಲಿ ಬರೆದದ್ದೇ ಅವರು. ಹೌದು, ಅದರಲ್ಲಿ ಇತ್ತು. ಈಗ ಲಟ್ಟಭಟ್ಟ ಆಚಾರ್ಯ ಶಬ್ದ ಬಂದದಕ್ಕೆ ತೆಗೆದುಬಿಟ್ರು. ಅದೇನೋ ಇರ್ಬೋದು ಟೆಕ್ನಿಕಲ್ ಪಾಯಿಂಟ್ಸ್. ಆದರೆ ಈಗ ನಾವು ಮತ್ತೆ ಪುನಃ ಈ ಭಾಷೆಯಲ್ಲಿ ಕುಂದಾಪುರ ಕನ್ನಡದ ಕವಿತೆಗಳು, ಕುಂದಾಪುರ ಕನ್ನಡದ ಪುಸ್ತಕ ಪಾಠಗಳೆಲ್ಲ ಮತ್ತೆ ಬರಬೇಕು ಅಂಥೇಳಿ ನಮ್ಮ ಆಸೆ ಇದೆ, ಬರಬೇಕು. ಕುಂದಾಪುರ ಕನ್ನಡವನ್ನು ಒಂದು ಈಗ ಅಲ್ಲಿ ಸದಾನಂದ ಗೌಡರೆಲ್ಲ ಅವರು ರಾಜಕೀಯವಾದ ಶಕ್ತಿ ಇರೋ ಕಾರಣಕ್ಕೆ ಗೌಡ ಭಾಷೆ ಅಂತೇಳಿ ಅರೆಗನ್ನಡ ಅಂತೇಳಿ ಒಂದು ಮಾಡಿದರು. ಅದಕ್ಕೆ ಅರೆಗನ್ನಡ ಅನ್ನೋದೇ ಒಂದು ಆ್ಯಕ್ಚುಲಿ ಅರೆ ಭಾಷೆ ಅನ್ನೋದೇ ಒಂದು ತಪ್ಪು. ಭಾಷೆ ಯಾವುದು ಅರೆ ಇರುವುದಿಲ್ಲ, ಇಡೀ ಇರುವುದು ಇಡೀ ಭಾಷೆ. ಕುಂದಾಪುರ ಕನ್ನಡವೂ ಕೂಡ ಹಾಗೆ ಗುರುತಿಸುವಂಥ ಒಂದು ಒಳ್ಳೆಯ ಭಾಷೆ ಇದು ಅಧ್ಯಯನ ಆಗಬೇಕು. ಇಲ್ಲಿನ ಚಾರಿತ್ರಿಕ ಹಿನ್ನೆಲೆ ಇರುವಂಥ ಪ್ರದೇಶಗಳು ಅದನ್ನೆಲ್ಲ ಅಧ್ಯಯನಶೀಲತೆಗೆ ಒಳಪಡಿಸಬೇಕು. ಇದ್ರ ಬಗ್ಗೆ ಸರ್ಕಾರವು ಕೂಡ ಒಂದು ಇದಕ್ಕೊಂದು ಚೌಕಟ್ಟು ಸಿಗುವ ಹಾಗೆ ಮಾಡಬೇಕು ಅಂತೇಳಿ. ಸರ್, ಈಗ ನನಗೆ ಕುತೂಹಲ ಖಾಸಗಿ ಪ್ರಶ್ನೆ ಇದು. ಈಗ ನಮ್ದೆಲ್ಲ ಭೂತಗಳೆಲ್ಲ ಇವೆ, ದೈವಗಳೆಲ್ಲ ಇವೆ, ನಮ್ಗೆ ಅದರ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಸ್ ತುಳು. ಯಾಕಂದ್ರೆ ದೇವರೆಲ್ಲ ಸಂಸ್ಕೃತ ಭಾಷೆಯವರು. ಹೌದು, ಈ ನಮ್ಮ ಮಟ್ಟಕ್ಕೆ ಅಥವಾ ನಾವು ಕೆಳ ಜಾತಿಯವರಿಗೆಲ್ಲ ದೈವ ಸಂಪಲ್ಕ ತುಳು ಭಾಷೆ. ಈಗ ನಿಮ್ಮಲ್ಲಿ ಕೂಡ ಆಚೆಗೆ ನಾನು ಹೋದಾಗ ಅನೇಕ ಕಾರ್ಯಕ್ರಮಗಳೆಲ್ಲ ಹೋಗುವಾಗ ದೈವ ನರ್ತನ ಇದೆ, ಕೋಲ ಇದೆ, ಇದೆಲ್ಲ ಇದೆ. ಅದರಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಯಾವುದು, ಕುಂದ ಕನ್ನಡವೇ ಅಥವಾ? ಈಗ ಎಂತ ಗೊತ್ತಾ ಸರ್, ಈಗ ದೈವಗಳು ದೇವರುಗಳ ವಿಷಯ ಬೇರೆ. ಯಾಕಂದ್ರೆ ನನ್ನ ಮನೆಯಲ್ಲಿ ನಾನು ಮೀನು ಮಾಂಸ ಕೋಳಿ ತಿನ್ನುವನಾದ್ರೆ ನನ್ನ ದೈವಕ್ಕೆ ನಾನು ಅದನ್ನೇ ನೈವೇದ್ಯ ಮಾಡುದು. ನೈವೇದ್ಯ ಬೇಡ ಅಲ್ಲ ಹೇಳೋದು ದೈವಗಳ ಅಂತ ಹೇಳಿದ್ರೆ. ತುಳುವಲ್ಲಿ ಹಾಗೆ
ಯಾರ್ಯಾರು ಯಾವ್ದನ್ನು ತಿಂತಾರೆ ಅದನ್ನೇ ಅರ್ಪಿಸುವಂಥದ್ದು. ಭಾಷೆಯೂ ಕೂಡ ನಮ್ಮ ಪ್ರದೇಶದಲ್ಲಿ ಯಾವ ಭಾಷೆ ಇದೆ ಅದೇ ಭಾಷೆಯಲ್ಲಿ ಸಿರಿ ಜಾತ್ರೆಗಳಲ್ಲೆಲ್ಲ ಒಂದು ಆವಾಹನೆ ಆಗ್ತದಲ್ಲ, ಕುಂದಾಪುರ ಕನ್ನಡದಲ್ಲೇ ಮಾತಾಡೋದು. ಮತ್ತೆ ನಿಮ್ಗೆ ನಾಗಮಂಡಲದ ಮೂಲ ಕಾಡ್ಯನಾಟ ಅಂತೇಳಿ, ನಮ್ಮಲ್ಲಿ 118 ಕಾಡ್ಯನ ಆರಾಧನಾ ಕೇಂದ್ರಗಳಿವೆ ಅಂತೇಳಿ ಒಂದು ಲೆಕ್ಕ ಇದೆ. ಕಾಡ್ಯನಾಟದಿಂದಲೇ ನಂತರ ಬೇರೆ ಬೇರೆ ರೀತಿಯ ಮಾರ್ಪಾಡಾಗಿದ್ದು ನಾಗಮಂಡಲದ ಇದಕ್ಕೆ ಬಂದಿರುವಂಥದ್ದು. ಆ ಕಾಡ್ಯನಾಟ ಮೂಲ ಒಂದು ಕೆಳವರ್ಗ ಅಂತೇಳಿ ಗುರುತಿಸಲ್ಪಟ್ಟಂತ ಒಂದು ಜನಾಂಗದವರು ಆಚರಣೆ ಮಾಡಿಕೊಂಡಂತ ಇದು. ಆ ಪದ್ಯಗಳೆಲ್ಲ ಕುಂದಾಪುರ ಕನ್ನಡ ಬಹಳ ಡಾಳವಾಗಿದೆ, ಅದು ಬಹಳ ದೊಡ್ಡ ಒಂದು ಕೃತಿಯಾಗಿ ಹೊರಹೊಮ್ಮುತ್ತಿದೆ. ಮತ್ತೆ ನಮ್ಮ ಹರ್ತಟ್ಟಿನವರಂತ ಅವರು ಗಿರಿಜಾ ಶೆಟ್ಟಿ ಹಾಲಾಡಿ ಅವರು, ಅವರು ಸಹ ಅವರು ಜನಪದ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು. ಮತ್ತೆ ನಮ್ಮ ನಾಡಿದವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ವಿ. ಹರ್ತಟ್ಟಿನವರು ನಾಯರಿ ಅವರು, ಅವರು ಸಹ ಅವ್ರದ್ದು ಒಂದು 450 ಪೇಜಿಂದು ಒಂದು ಪುಸ್ತಕ ಜನಪದ ಅವರ ಹಾಡುಗಳು ಜನಪದ ಕತೆಗಳು ಇದ್ರದ್ದು ಒಂದು ಬರ್ತಾ ಇದೆ. ಕಮಲ ನಾಯರಿ ಹರ್ತಟ್ಟು ಅಂತೇಳಿ ನನ್ನ ಊರು ಗಿಳಿಯರ್ನವರು, ಅವರು ಸಹ ಹೀಗೆ ದೊಡ್ಡ ದೊಡ್ಡ ಪಾತ್ರಗಳು ಇವೆ ಅಂತ ಹೇಳಿದರೆ, ಈ ಸುಕ್ರಿ ಬೊಮ್ಮಗೌಡ ಅವರ ಹಾಗೆ ಕುಂದಾಪುರ ಕನ್ನಡದ ಇದನ್ನು ಜನಪದ ಗೀತೆಗಳನ್ನು, ಭತ್ತ ತೊಳು ಗೀತೆಗಳನ್ನು, ಕುಂದಾಪುರ ಕನ್ನಡದ ಜನಪದ ಕತೆಗಳನ್ನು, ಬೇಕಷ್ಟು ಕತೆಗಳಿವೆ ಸರ್. ಆ ಕತೆಗಳನ್ನೆಲ್ಲ ಒಂದು ಜೀವಂತ ಡಿಕ್ಷನರಿ ಹಾಗೆ, ಜೀವಂತ ವಿಶ್ವಕೋಶದ ಹಾಗೆ ತನ್ನ ಒಳಗಡೆ ಇಟ್ಕೊಂಡಿರುವಂಥ ಎಷ್ಟೋ ಜನ ಬುದ್ಧಿವಂತರು ಹಿರಿಯವರು ಇದ್ದಾರೆ. ತಾವು ಹೇಳಿದಾಗೆ ಎಲೆಮರಿಯ ಕಾಯಿಗಳು, ಅವರನ್ನು ನಮ್ಮ ಪ್ರೊಫೆಸರ್ ಎವಿನೌಡ್ರು ಅವ್ರನ್ನೆಲ್ಲ ಹುಡುಕಿದ್ರು. ನಾನು ಕಿಟ್ಟಲ್ ಅಂತೇಳಿ ನೀವು ಬಹಳ ಸಮರ್ಪಕವಾದ ಎವಿನೌಡ್ರಿಗೆ, ಎಎಸ್ಎನ್ ಅಬ್ಬರ್ ಅವರು ತುಂಬ ಹಿಂದಿನಿಂದಲೂ ಕುಂದಾಪುರ ಕನ್ನಡದಲ್ಲೇ ಭಾಷಣ ಮಾಡ್ತಿದ್ರು. ನಮ್ಮ ಯು ಎಸ್ ಶೆಣೆಯವರು ಇರ್ಬೋದು, ಬೇಕಾದಷ್ಟು ಜನ ಕುಂದಾಪುರ ಕನ್ನಡದ ಬಗ್ಗೆ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಕುಂದಾಪುರದವರು ಹೆಚ್ಚು. ಆಕಾಶವಾಣಿ ಮಂಗಳೂರಿನಲ್ಲಿ ಕೂಡ ನಿಮ್ದು ಒಂದು ಈಗ ಬರ್ತಾ ಇದೆ ದೇವು ಹನೇಹಳ್ಳಿ ಅವರ ಎರಡನೇ ಮಂಗಳವಾರ, ಪ್ರತಿ ಎರಡನೇ ಮಂಗಳವಾರ ಹೈಲ್ ಮಾರ್ರೆ ಅದು ಆಕ್ಚುಲಿ ಏನದು ಹೈಲ್ ಅಂದ್ರೆ ಒಂದು ಹೆಸಿಗೆ ಒಂದು ಹೈಲ್ ಅಂತ ಹೇಳ್ರೆ ತಕಪಕ ಆಯ್ತು. ಒಂದ್ಸಲ ನಾನು ಗೊಂದಲಕ್ಕೀಡಾಗಿಬಿಟ್ಟ, ಒಂದ್ಸಲ ಕಸಿ ಬಿಸಿ ಅಂತ ಹೇಳಿ ಹೇಳ್ಬೋದು. ಇದು ಬರೀ ಹೈಲ್ ಮಾರ್ರೆ ಅಂತೇಳಿ ದೇವಹನಹಳ್ಳಿ ಅವರ ವೈಯಕ್ತಿಕವಾದ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಸ್ವಲ್ಪ ವಿವಾದಗಳಾಗಿತ್ತು. ಅವರು ಭತ್ತ ತೋಳು ಹಾಡನ್ನು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದಾಗ ಕೆಲವು ಪ್ರಶ್ನೆಗಳು ಬಂದಿತ್ತಂತೆ. ಆದ್ರೆ ಇನ್ನು ಬರ್ಲಿಕ್ಕಿಲ್ಲ, ಯಾಕಂದ್ರೆ ಇವತ್ತು ಎಲ್ಲ ಭಾಷೆಯವರು, ನನ್ನ ಸ್ನೇಹಿತರು ಬೇರೆ ಬೇರೆ ಭಾಷೆ ಮಾತಾಡುವ, ಈಗ ಉತ್ತರ ಕನ್ನಡದ ಕರ್ಕಿಯ ನನ್ನ ಸ್ನೇಹಿತರೆಲ್ಲ ಈ ಫೇಸ್ಬುಕ್ನ ಫ್ರೇಮನ್ನು ಹಾಕ್ಕೊಂಡಿದ್ದಾರೆ, ಶಿವಮೊಗ್ಗದವ್ರು ಹಾಕೊಂಡಿದ್ದಾರೆ, ಕೋಲಾರದವ್ರು ಹಾಕೊಂಡಿದ್ದಾರೆ, ಬೇರೆ ಬೇರೆ ಭಾಷೆ ತಮಿಳ್ನಾಡು ಚೆನ್ನೈನವ್ರು ಹಾಕೊಂಡಿದ್ದಾರೆ. ನಿಮ್ಮ ಈಗ ಇಮೇಜ್ ಈಗ ಎಲ್ಲರದ್ದು ಪ್ರೊಫೈಲ್ ಹಸಿರಾಗಿ ಬಿಟ್ಟಿದೆ, ನಮ್ಮ ಎಲ್ಲ ಹಸಿರು, ಎಲ್ಲ ಹಸಿರಾಗಿ ಬಿಟ್ಟಿದೆ. ಜೆ ಡಿ ಎಸ್ ಇಳಿದ್ರು ಕೂಡ ನಿಮ್ಮ ಹಸಿರು ಮೇಲೆ, ಇದು ನಾವು ಕೃಷಿಯ ಹಸಿರು, ಕೃಷಿಯ ಹಸಿರು, ಪ್ರಗತಿಯ ಹಸಿರು, ಭಾಷೆಯ ಹಸಿರು, ಹಸಿರು ಅಂತ ಜೀವಂತಿಕೆಯ ಲಕ್ಷಣ, ಜೀವಂತಿಕೆಯ ಲಕ್ಷಣ. ಸರಿ, ಎಲ್ಲ ಕಡೆ ಹಸಿರು. ಈಗ ಭಾಷೆಯಲ್ಲೇ ಆಯ್ತು, ಒಂದು ನಿಮಿಷ ಇದೆ. ಉದಯ್ ಕುಮಾರ್ ಶೆಟ್ಟರು, ಯಾವಾಗ ಭಾಷೆ ಇರುತ್ತೋ ಅದ ಸಂಸ್ಕೃತಿ ಇರುತ್ತೆ, ಆಹಾರ ಪದ್ಧತಿ ಕೂಡ ಇರುತ್ತೆ. ಕುಂದಾಪುರದ ಆಹಾರದ ಪದ್ಧತಿ ಏನು? ಈಗ ನಾವು ಆ ಕಡೆ ಬಂದರೆ 1 ತಾರೀಕಿಗೆ ಏನೆಲ್ಲ ಸಿಗ್ಬೋದು ನಮಗೆ ಕುಂದಾಪುರ ಅಂದರೆ? ಅದೇ ನಿಮ್ಮ ಭಾಷೆಯಲ್ಲೇ ಹೇಳಬೇಕು ಅದು ಏನಂತ. ಕುಂದಾಪುರ ಅಂದರೆ ಒಂದು ಕೋಳಿತಾಳು, ಊರು ಕೋಳಿತಾಳು ಅಂತ ಹೇಳ್ತೇವೆ, ಮತ್ತು ಮೀನುಗಸಿ. ಈಗ ಎಲ್ಲರೂ ಅದು ಕಾಯ್ಕಿಣಿಯವರು, ಒಂದು ಜಯಂತ್ ಕಾಯ್ಕಿಣಿಯವರು ಒಂದ್ಸಲ ಹೇಳ್ತಾರೆ, ಅವರು ಅಂಕೋಲದವರು ಇದೇ ಕರಾವಳಿ ಬೆಲ್ಟ್ನವ್ರು, ನಾವೆಲ್ಲ ಮೀನ್ ಮೈಂಡೆಡ್ ಮನುಷ್ಯರು ಅಂತ ಹೇಳಿ. ನಾವು ಮೀನೇ ಅಂದರೆ ಈ ಆಫ್ ಸೀಸನಲ್ಲೂ ಕೂಡ ನಮಗೊಂದು ಏನಾದ್ರು ಒಣಕಟ್ಟಿ ಯಾರು ಬೇಕೇ ಆ ಸ್ಮೆಲ್ ಮಕ್ಕಳು, ಅದು ಹಾಗೆ, ಅದು ಆಹಾರ ಪದ್ಧತಿ ಅದೇ. ಅದಕ್ಕೆ ನಾವು ಅದು ವಿಶಾಲ ಅರ್ಥದಲ್ಲಿ ಇದು ಭಾಷೆಯೆಲ್ಲ ಬದುಕು ಅಂತೇಳಿ, ಆಹಾರ ಜನಜೀವನ ಎಲ್ಲವೂ, ಉಡುಗೆ ಎಲ್ಲವೂ ಎಲ್ಲವೂ ಇದು ಎಲ್ಲವೂ ಸೇರಿ ಭಾಷೆ. ಮತ್ತು ಈ ಮೂಲಕ ನಾನು ನಿಮಗೆ ದೇಜಿವರ್ಲ್ಡ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ, ಯಾಕಂದರೆ ನಮಗೊಂದು ದೊಡ್ಡ ಮಟ್ಟದ ಪ್ರಚಾರವನ್ನು, ಒಂದು ಹುಕ್ಕಿಯನ್ನು, ಈ ಕಾವ್ಯ ಏನಿದೆ ಅದನ್ನು ಬೆಳಕು ಮಾಡುವಲ್ಲಿ ಎಲ್ಲ ಮಾಧ್ಯಮದವರು ನಮ್ಮ ಜೊತೆ ಸಾಥ್ ನೀಡಿದಿರಿ. ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಮುಂದಣ ತಲೆಮಾರುಗಳಲ್ಲೂ ಕೂಡ ಆ ಕಾಲಕ್ಕೆ ತಕ್ಕ ಹಾಗೆ ಹೊಸ ಹೊಸ ಆಯಾಮಗಳನ್ನು, ರೆಕ್ಕೆಪುಕ್ಕಗಳನ್ನು ಸೇರಿಕೊಂಡು ಈ ಜೀವಂತಿಕೆ ಅದು ಓವರ್ ದ ಪೀರಿಯಡ್ ಮುಂದುವರಿತು ಹೋಗಲಿ. ಸರಿ ಸರಿ ಸರಿ. ವಸಂತ ಗಿಳಿರಿ ಅವರೇ, ಕಡೆಗೆ ವೀಕ್ಷಕರಲ್ಲಿ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು, ಕುಂದಾಪುರ ಭಾಷೆಯನ್ನು ವಿಶ್ವ ಮಟ್ಟಕ್ಕೆ ಹೇಗೆ ಏರಿಸಬೇಕು ಅಂತೇಳಿ ಏನು ಹೇಳಿಕೆ ಬಯಸ್ತೀವಿ? ಅದೇ, ಈಗಾಗಲೇ ವೀಕ್ಷಕರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಗೊತ್ತಾಗಿರ್ಬೋದು, ವಿಶ್ವ ಯೋಗ ದಿನವನ್ನು ಅಲ್ಲಲ್ಲಿ ಅವರವರು ಹೇಗೆ ಹೇಗೆ ಮಾಡ್ತಾರೆ. ಒಂದು ಕಡೆ ಸೂರ್ಯ ನಮಸ್ಕಾರ ಮಾಡ್ಬೋದು, ಇನ್ನೊಂದು ಕಡೆ ಒಂದು 10 ಆಸನಗಳನ್ನು ಮಾಡ್ಬೋದು. ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಗೆಳೆಯವರಿಗೆ ದಿನೇಶ್ ಬಾಂಧವ್ಯ ಇದ್ದಾರೆ, ಅವರು ಒಂದು 50-60 ಜನ ಹೋಗಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಆ ದಿವಸ. ಒಬ್ಬ ಹುಡುಗ ಒಂದು ತನ್ನ ದೇಹ ಹೇಗೆ ಆದರೂ ಮಾಡಿ ಒಂದು ಆ ದಿವಸ ಒಂದು ಬೇರೆ
ಬೇರೆ ಬೇರೆ ಬೇರೆ ರೀತಿಯಲ್ಲಿ ವಿಶೇಷವಾಗಿ ಬರೀ ವೇದಿಕೆ ಕಾರ್ಯಕ್ರಮ ಆಗದೆ ಅದೊಂದು ಮಾದರಿಯಾದ ಕಾರ್ಯಕ್ರಮ ಆಗಬೇಕು. ಇಡೀ ವಿಶ್ವದಲ್ಲೇ ಒಂದು ಭಾಷೆಯ ಕಾರಣಕ್ಕೆ ಒಂದು ವಿಶೇಷವಾದಂತಹ ಮಾದರಿ ಕಾರ್ಯಕ್ರಮವಾಗಿ ನಮ್ಮ ಕುಂದಾಪುರ ಕನ್ನಡದಿಂದ ಆಗ್ತದೆ ಅನ್ನೋದು ಬಹಳ ಸಂತೋಷದ ವಿಷಯ. ಎಲ್ಲ ಕಡೆ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ. ಸರಿ, ಆತ್ಮೀಯ ವೀಕ್ಷಕರೇ, ಕುಂದಾಪುರ ವಿಶ್ವ ಕನ್ನಡ ದಿನ, ಕುಂದಾಪುರ ಕನ್ನಡ ದಿನ ಅವರು ಆಚರಿಸಬೇಕು. ಇಬ್ಬರ ಕೂಡ ಆಶಯ ಅಥವಾ ಅವರ ಹಿಂದಿರುವಂಥ ಆಶಯಗಳು ಇಷ್ಟೇ. ವಿಶ್ವದ ಯಾವ ಮೂಲೆಯಲ್ಲಿ, ಯಾವ ದೇಶದಲ್ಲಿ ಅಥವಾ ಯಾವ ಏರಿಯಾದಲ್ಲಿಯೂ ಬೇಕಾದರೂ ನೀವು ಇರಿ, ಆದರೆ ಆ ದಿವಸ ಮಾತ್ರ ವಿಶ್ವ ಕುಂದಾಪುರ ಕನ್ನಡಕ್ಕೆ ಒಂದು ಮಹತ್ವ ಕೊಡಿ. ವೇದಿಕೆಗೆ ಸೀಮಿತವಲ್ಲದೆ ಯಾವುದಾದ್ರೂ ಒಂದು ವಿಶಿಷ್ಟ ಕಾರ್ಯಕ್ರಮ ಮಾಡಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಹಂಚಿ ಅವರಿಗೂ ಖುಷಿ ಆಗುತ್ತೆ ಅಂತೇಳಿ ಹೇಳುತ್ತಾ ತಮಗೆ ಆಗಸ್ಟ್ 1ನೇ ತಾರೀಕು ಈ ಬಾರಿ ಕರ್ಕಾಟಕ ಅಮಾವಾಸ್ಯೆ ಆಸಡಿ ಅಮಾವಾಸ್ಯೆ ದಿವಸ ತಮ್ಮ ದಿನ ಬರುತ್ತೆ, ತಮಗೆ ಸರ್ವ ಶುಭವನ್ನು ಕೋರುತ್ತಿದ್ದೇನೆ. ತಮ್ಮ ಇಬ್ಬರ ಆಶಯಗಳು ಅಥವಾ ನಿಮ್ಮ ಹಿಂದಿರುವಂಥ ಅನೇಕ ಸಮಾನ ಮನಸ್ಕರ ಆಶಯಗಳು ಈಡೇರಲಿ, ಭಗವಂತನ ಕೃಪೆ ನಿಮ್ಮ ಭಾಷೆಗೆ, ನಿಮ್ಮ ಸಂಸ್ಕೃತಿಗೆ ಮತ್ತು ನಿಮಗೂ ಇರಲಿ ಅಂತ ಹೇಳಿ ನಾವು ಸ್ಟುಡಿಯೋ ವತಿಯಿಂದ ಹರಿಸ್ತಾ ಇದ್ದೇವೆ. ನಿಮಗೂ ಕೂಡ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಶುಭಾಶಯಗಳು. ಸರಿ ಸರಿ, ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಚಾರದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.